ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಇದು ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವಸಂಕುಲ. ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಶ್ರೋತೃಗಳೇ, ಸ್ವಚ್ಛತೆ ನಮ್ಮೆಲ್ಲರ ಮೂಲಭೂತ ಅಗತ್ಯತೆಗಳಲ್ಲಿ ಒಂದು. ಪರಿಸರದ ಸ್ವಚ್ಛತೆ ಕಾಪಾಡುವುದು ಪ್ರತಿಯೊಬ್ಬ ಪ್ರಜೆಯ ಸಾಮಾಜಿಕ ಹೊಣೆಗಾರಿಕೆ ಕೂಡ ಹೌದು. ನಮ್ಮ ಸ್ವಚ್ಛತೆ ನಮ್ಮ ದೈನಂದಿನ ಜೀವನದ ಕರ್ತವ್ಯವಾಗಬೇಕು. ಈ ನಿಟ್ಟಿನಲ್ಲಿ ಸ್ವಚ್ಛತೆಯ ಬಗ್ಗೆ ಗ್ರಾಮದ ಜನರಲ್ಲಿ ಅರಿವು ಮೂಡಿಸಿ ಯಶಸ್ವಿಯಾದ ನಿರ್ಮಲ ಗ್ರಾಮ ಪುರಸ್ಕಾರ ಪಡೆದ ಒಂದು ಪಂಚಾಯಿತಿಯ ಬಗ್ಗೆ ಯಶೋಗಾಥೆ ಕೇಳಲಿದ್ದೀರಿ. ಹೌದು, ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಸ್ಥಾನದಿಂದ ಸುಮಾರು 46 ಕಿಲೋಮೀಟರ್ ದೂರವಿರುವ ಬಂಟ್ವಾಳ ತಾಲೂಕಿನ ಇಡ್ಕಿದು ಗ್ರಾಮ ಪಂಚಾಯತ್ನ ಬಗ್ಗೆ ಯಶೋಗಾಥೆಯೊಂದನ್ನು ಹಂಚಿಕೊಳ್ಳಲಿದ್ದೇವೆ. ಈ ಪಂಚಾಯತ್ ಇಡ್ಕಿದು ಮತ್ತು ಕುಳ ಎಂಬ ಎರಡು ಗ್ರಾಮಗಳನ್ನ ಒಳಗೊಂಡಿದ್ದು, ಈ ಗ್ರಾಮದ ಹೆಚ್ಚಿನ ಜನರು ತೋಟಗಾರಿಕಾ ಬೆಳೆಗಳಾದ ಅಡಿಕೆ, ತೆಂಗು, ಭತ್ತ, ಕಾಳುಮೆಣಸು, ಕೊಕ್ಕೋ, ಬಾಳೆ ಇತ್ಯಾದಿ ಕೃಷಿ ಚಟುವಟಿಕೆಗಳೊಂದಿಗೆ ಹೈನುಗಾರಿಕೆ, ವ್ಯಾಪಾರ ಉದ್ಯಮಗಳನ್ನ ಮಾಡಿಕೊಂಡು ಬದುಕನ್ನು ನಡೆಸುತ್ತಿದ್ದಾರೆ. ನೀರು ಮತ್ತು ನೈರ್ಮಲ್ಯ ಕುರಿತು ವಿಶೇಷ ಕಾಳಜಿಯನ್ನು ಹೊಂದಿರುವ ಈ ಗ್ರಾಮ ಪಂಚಾಯತ್ನ ಸದಸ್ಯರು ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡುತ್ತಾ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಅವರೆಲ್ಲರೂ ಕಾರ್ಯಪ್ರವೃತ್ತರಾಗಿದ್ದು, ಕುಡಿಯುವ ನೀರು, ನೀರಿನ ಮಿತ ಬಳಕೆ, ವೈಯಕ್ತಿಕ ನೈರ್ಮಲ್ಯ, ಗ್ರಾಮದ ಶುಚಿತ್ವ ಕಾಪಾಡಿಕೊಳ್ಳುವುದು, ಮೂಲದಲ್ಲಿಯೇ ತ್ಯಾಜ್ಯ ವಿಂಗಡಣೆ ಹಾಗೂ ಸಮರ್ಪಕ ತ್ಯಾಜ್ಯ ವಿಲೇವಾರಿ ಸೇರಿದಂತೆ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದ್ದಾರೆ. ಜಲಸಾಕ್ಷರತೆಯ ಮೂಲಕ ವಿಶ್ವದ ಗಮನ ಸೆಳೆದ ಕರ್ನಾಟಕದ ಮೊದಲ ಗ್ರಾಮ ಪಂಚಾಯತ್ ಇಡ್ಕಿದು. ಸಮುದಾಯದ ಪಾಲ್ಗೊಳ್ಳುವಿಕೆಯೊಂದಿಗೆ ಗ್ರಾಮಾಭಿವೃದ್ಧಿಯಲ್ಲಿಯೂ ಇಡ್ಕಿದು ಮುಂಚೂಣಿಯಲ್ಲಿರುವಂತಹದ್ದು. ಈ ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಅಧ್ಯಕ್ಷರು, ಸದಸ್ಯರು ಜೊತೆಗೂಡಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗಾಗಿ ದುಡಿಯುತ್ತಿದ್ದಾರೆ. 2017 ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪಡೆದುಕೊಂಡ ಇಡ್ಕಿದು ಗ್ರಾಮ ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಗೋಕುಲ್ ದಾಸ್ ಭಕ್ತ ಇವರು ನಮ್ಮೊಂದಿಗೆ ಪಂಚಾಯತ್ನ ಒಂದಿಷ್ಟು ವಿವರಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಶ್ರೋತೃಗಳೇ, ಸ್ವಚ್ಛ ಸಂಕೀರ್ಣ ಯಶೋಗಾಥೆಯ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇದೀಗ ನಾವು ಇಡ್ಕಿದು ಗ್ರಾಮ ಪಂಚಾಯತಿಯಲ್ಲಿದ್ದೀವಿ. ಸೊ ಇದೀಗ ನಮ್ಮ ಜೊತೆಗೆ ಇಲ್ಲಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರುವ ಗೋಕುಲ್ ದಾಸ್ ಭಕ್ತ ಇವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರ ಜೊತೆಗೇನೆ ಹಲವಾರು ಇಲ್ಲಿನ ವಿಚಾರಗಳನ್ನು ಕೂಡ ನಾವು ಪಡೆದುಕೊಳ್ಳೋಣ. ಇಡ್ಕಿದು ಗ್ರಾಮ ಪಂಚಾಯತ್ ಇಡ್ಕಿದು ಮತ್ತು ಕುಳ ಎರಡು ಗ್ರಾಮ ಒಳಗೊಂಡಿದೆ ಇಲ್ಲಿ. ಇದು ಬಂಟ್ವಾಳ ತಾಲೂಕಿನಲ್ಲಿ ಸ್ವಲ್ಪ ದೊಡ್ಡ ಗ್ರಾಮ ಪಂಚಾಯತ್ ಹೇಳ್ತೇನೆ. ಈ ಗ್ರಾಮ ಪಂಚಾಯತ್ ಕೆಲವೊಂದು ವಿಚಾರದಲ್ಲಿ ಇಲ್ಲಿ ಮಾದರಿ ಆಗಿದೆ. ಒಂದು, ಇದು ಜಲಸಾಕ್ಷರ ಗ್ರಾಮ ಎನ್ನುವುದು ಈ ಹಿಂದಿನಿಂದಲೇ ಇಲ್ಲಿ ದೇಶ ರಾಜ್ಯಕ್ಕೆ ಒಂದು ಮಾದರಿ ಕೊಟ್ಟಂಥ ಗ್ರಾಮ ಇದು. ಇನ್ನು ಪ್ರತಿ ಮನೆಗಳಲ್ಲಿ ಈಗ ಪ್ರಸ್ತುತ 2000 ಮನೆ ಇದೆ, ಆದರೆ ಇನ್ನೊಂದು 10 ಮೊದಲು ಎಲ್ಲ ಮನೆಗಳಲ್ಲಿ ಕೂಡ 100% ಮನೆ, ಶಾಲೆ, ಅಂಗನವಾಡಿ ಎಲ್ಲ ಕಡೆ ಕೂಡ ಒಂದು ಸಣ್ಣ ಮಟ್ಟಿನ ಇಂಗುಗುಂಡಿಗಳು ಮತ್ತು ಕೊಳವೆ ಬಾವಿಗಳಿಗೆ ನೀರನ್ನು ಮರುಪೂರ್ಣ ಮಾಡುವ ಮೂಲಕ ಜಲ ಮರುಪೂರ್ಣವನ್ನು ಮಾಡಿಕೊಂಡು ಜಲಸಾಕ್ಷರ ಅಂತ ಹೇಳಿಕೊಂಡು ಗುರುತಿಸಲ್ಪಟ್ಟ ಗ್ರಾಮ ಇದು ಜಲಸಾಕ್ಷರತೆಯಲ್ಲಿ. ಅದೇ ರೀತಿ ಅದರ ಜೊತೆಗೆ ಇನ್ನೊಂದು ಏನಂತೇಳಿದರೆ, ಇಲ್ಲಿ ಪ್ರತಿ ವರ್ಷವೂ ನಿರಂತರವಾಗಿ ರೇಬಿಸ್ ಲಸಿಕೆ ಈ ನಾಯಿಗಳಿಗೆ ಹುಚ್ಚು ಇದು ಬರದಂತಹ ಒಂದು ತಡೆಗಟ್ಟುವ ಲಸಿಕೆಯನ್ನು ಹಾಕುವಂಥ ಕಾರ್ಯಕ್ರಮದಲ್ಲಿ ಕೂಡ ನಿರಂತರವಾಗಿ ಮಾಡಿಕೊಂಡು ಬಂದಂಥ ಗ್ರಾಮ ಪಂಚಾಯತ್ ಇದು. ಪ್ರಸ್ತುತಕ್ಕೆ 25 ವರ್ಷದಲ್ಲಿದೆ ಇದು. ಈ ವರ್ಷ ಭಾಳ ಅದ್ದೂರಿಯಾಗಿ ಮಾಡಬೇಕಂತೇಳಿ ಇದು ಮಾಡಿದ್ರು. ಇದು ಕೂಡ ಸತತವಾಗಿ ನಿರಂತರವಾಗಿ ಯಾವುದೇ ಗ್ರಾಮ ಪಂಚಾಯತ್ಗಳಲ್ಲಿ ಇಲ್ಲಿಯಾಗಿ ಆಗ್ತಾ ಇಲ್ಲ ಈ ಕಾರ್ಯಕ್ರಮ ರೇಬಿಸ್ ಲಸಿಕೆ ಹಾಕುವಂಥದ್ದು. ಪ್ರಸ್ತುತ ಒಂದು 500-600 ನಾಯಿಗಳಿಗೆ ಪ್ರತಿ ವರ್ಷವೂ ಲಸಿಕೆಯನ್ನು ಹಾಕ್ತಾ ಇದ್ದೇವೆ. ಆದರೆ ಈ ವರ್ಷ 1,000 ನಾಯಿಗಳಿಗೆ ಲಸಿಕೆಯನ್ನು ಹಾಕುವ ಗುರಿ ಮತ್ತು ಪ್ರತಿಯೊಂದು ಮನೆಗಳಿಗೆ ಕೂಡ ಈ ರೇಬಿಸ್ ಲಸಿಕೆಯ ಅರಿವನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮ ಇದನ್ನು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ನಮ್ಮಲ್ಲಿ ಸ್ವಚ್ಛತೆಯ ಬಗ್ಗೆ ಒಂದಷ್ಟು ಕಾರ್ಯಕ್ರಮಗಳನ್ನು ನಾವು 1-2 ವರ್ಷದ ಹಿಂದೆ ಏನು ಮಾಡಿಕೊಂಡು ಬರ್ತಾ ಇದ್ದೇವೆ. ಒಂದನೇದಾಗಿ ನಮ್ಮಲ್ಲಿ
ಪ್ರಥಮವಾಗಿ ನಾವು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲವೂ ಮಾತುಕತೆ ಮಾಡಿಕೊಂಡು ನಮ್ಮಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಒಂದು ಆ ಬಗ್ಗೆ ನಿರ್ಣಯವನ್ನು ತಗೊಂಡು ನಾವು ಯಾವ ರೀತಿ ಮಾಡ್ಬೋದು ಏನು ಅಂತೇಳಿಕೊಂಡು ಒಂದು ಯೋಜನೆಯನ್ನು ಮಾಡಿಕೊಂಡು ಅದಕ್ಕೆ ಪೂರಕವಾಗಿ ಈಗ ಇಲ್ಲಿ ಯಾವ್ಯಾವ ಗ್ರಾಮ ಪಂಚಾಯತ್ಗಳಲ್ಲಿ ಸಂಗ್ರಹಣೆಯನ್ನು ಮಾಡ್ತಾ ಇದ್ದವು ಆ ಗ್ರಾಮ ಪಂಚಾಯತ್ಗಳಿಗೆ ಭೇಟಿ ಒಂದಷ್ಟು ಗ್ರಾಮ ಪಂಚಾಯತ್ಗಳನ್ನ ಭೇಟಿಯನ್ನು ನೀಡಿಕೊಂಡು ಬಂದ್ವಿ. ಅದರ ಜೊತೆಗೆ ನಮ್ಮಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ಕಳೆದ ವರ್ಷ ಮಾಡಿದ್ದೇವೆ. ಏನಂತ ಹೇಳಿದರೆ ಜಲಮರುಪೂರಣ ಮತ್ತು ಸ್ವಚ್ಛತೆ ಇದಕ್ಕೆ ಸಂಬಂಧಪಟ್ಟೊಂದು ಕಾರ್ಯಕ್ರಮ. ಇದು ನಮ್ಮ ಉಡುಪಿಯ ಜೋಸೆಫ್ ರೆಬೆಲ್ ಅವರು ಬಂದು ಅದರ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ನಮ್ಮಲ್ಲಿ ಮಾಡಿದ್ದಾರೆ. ಒಂದು ಸಾಧಾರಣ ಒಂದು ಶಾಲೆ ಮಕ್ಕಳು ಇವರೆಲ್ಲ ಸೇರಿಕೊಂಡು ಒಂದು 500-600 ಜನರಷ್ಟು ಅಲ್ಲೇ ಬಂದು ವೀಕ್ಷಣೆ ಮಾಡಿ ಅದರಲ್ಲಿ ಒಂದಷ್ಟು ವಿಚಾರಗಳ ಮಂಡನೆ ಆಗಿದೆ, ಅನುಷ್ಠಾನಕ್ಕೆ ಬರ್ತಾ ಇದೆ. ಇದನ್ನು ಯಾಕೆ ನಾವು ಮಾಡ್ತಾ ಬರ್ತಿದ್ದೋ, ನಮ್ಮಲ್ಲಿ ಈ ಹಿಂದೆ ಅದು ಅಷ್ಟೊಂದು ಕಸಗಳು ಸ್ವಲ್ಪ ಪ್ರಮಾಣದಲ್ಲಿ ಈ ಬೀದಿಗೆ ಬರ್ತಾ ಇದ್ವಿ. ಆಗ ನಾವು ಕೇಳುವಾಗ ಯಾಕೆ ಬೀದಿಗೆ ಎಸೆದರೆ ಎಂದು ಕೇಳುವಾಗ, ಇಲ್ಲ ನಾವು ಕಸವನ್ನು ಎಲ್ಲಿ ಬಿಸಾಕಬೇಕು ಅನ್ನೋ ಒಂದು ಪ್ರಶ್ನೆ ಕೇಳ್ತಾಯಿದ್ರು. ಸೊ ಅದಕ್ಕೆ ನಾವು ನಮ್ಮ ಇದು ಮಾಡ್ಕೊಂಡು ಏನು ಮಾಡಿದ್ರು, ಆಯ್ತು ನಮ್ಮಲ್ಲಿ ಪ್ರಾರಂಭ ಮಾಡಬೇಕು ಅಂತೇಳಿ ಚಿಂತನೆ ಮಾಡಿದಾಗ, ಆಗ ನಮಗೆ ಇಲ್ಲಿ ಘಟಕಕ್ಕೆ ಮಂಜೂರಾದ ನಿವೇಶನವೂ ಇರಲಿಲ್ಲ, ಘಟಕವೂ ಇರಲಿಲ್ಲ, ಏನೂ ಇಲ್ಲದೆ ನಾವೊಂದು ಅದನ್ನು ಚಾಲೆಂಜ್ ಆಗಿ ತಗೊಂಡಂಥ ನಮ್ಮ ಗ್ರಾಮ ಪಂಚಾಯತ್. ನಮ್ಮದು ನಮ್ಮ ಎಲ್ಲ 18 ನಮ್ಮಲ್ಲಿ 19 ಗ್ರಾಮ ಸದಸ್ಯರು, 19 ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಅದನ್ನು ಯಾವ ರೀತಿ ಮಾಡಬೇಕು ಅಂತ ನಾವು ಅವರನ್ನೆಲ್ಲ ಕೂತು ಚರ್ಚೆ ಮಾಡಿದೆ. ಇಲ್ಲ ನಾವು ಹೀಗೆ ಮಾಡುವ ಅಂತೇಳಿ ಆಯಿತು. ಅದರ ಪ್ರಕಾರ ಪ್ರಾರಂಭ ಹಂತದಲ್ಲಿ ನಾವು ಒಣಕಸ ಸಂಗ್ರಹಣೆಯನ್ನು ಮಾತ್ರ ಮಾಡಲಿಕ್ಕೆ ಹೊರಟ್ವಿ. ನಾವು ಒಣಕಸ ಸಂಗ್ರಹಣೆ ಯಾವ ರೀತಿ ಮಾಡುವಂಥದ್ದು, ಈಗ ಕಸ ಸಂಗ್ರಹಣೆ ಮಾಡಿದ ಸಾಲದು ಆ ಕಸವನ್ನು ಬೇರ್ಪಡಿಸುವಿಕೆ, ಅದಕ್ಕೆ ಜನದ ಕೊರತೆ ಸಿಗಬಹುದು ಆಗಬಹುದು ಅಂತ ಒಂದು ನಮ್ಮಲ್ಲಿ ಚರ್ಚೆಗಳಾದಾಗ ನಾವು ಒಂದಷ್ಟು ಜನರನ್ನು ಆಹ್ವಾನಿಸೇ, ನಾವು ಮಾಡಲಿಕ್ಕೆ ಆಸಕ್ತಿ ಇದ್ದವ್ರು ಎಷ್ಟು ಜನ ಇದ್ದರೆ ಬರ್ತೀರಾ ಅಂತ ಹೇಳ್ಕೊಂಡು ಬಂದರು. 16 ಜನ ಇದ್ದರು ನಮ್ಮಲ್ಲಿ. ಆಗ ಬಂದಾಗ 16 ಜನರನ್ನು ಕೂಡ ನಮ್ಮ ಗ್ರಾಮ ಪಂಚಾಯತ್ ವೆಚ್ಚದಲ್ಲಿ ನಾವೊಂದು 3 ಗ್ರಾಮ ವಣಸೆ, ಅನಂತರ ಬ್ರಹ್ಮಾವರ, ಇನ್ನೊಂದು ನಿಟ್ಟೆ, ಆ ಗ್ರಾಮ ಪಂಚಾಯಿಗೆ ಎಲ್ಲರೂ ಇವರನ್ನೆಲ್ಲರೂ ಬೆಳಗ್ಗೆಯಿಂದ ಕರ್ಕೊಂಡು ಸಂಜೆವರೆಗೆ ಕರ್ಕೊಂಡು ಹೋದ್ವಿ. ಎಲ್ಲ ನೋಡಿದರು ಹಾ ಹೂ ಏನೋರು ಆಯಿತು. ಕೊನೆಗೆ ನಾವು ವಣಸೆ ಗ್ರಾಮ ಪಂಚಾಯಿ ಹೋದಾಗ ಅಲ್ಲಿ ಅವರು ಹಸಿ ಕಸವನ್ನು, ಹಸಿ ತ್ಯಾಜ್ಯವನ್ನು ವಿಲೇವಾರಿ ಮಾಡ್ತಾ ಇದ್ರಲ್ಲಿ ಅಲ್ಲಿ ಆ ವಣಸೆಯಲ್ಲಿದ್ದಂಥ ಒಂದು 2 ಹೆಂಗಸರಿದ್ದರು. ಅವರು ಇವರನ್ನೆಲ್ಲ ಗಮನಿಸ್ತಾ ಇದ್ದರು. ಇವರು ನಮ್ಮಲ್ಲಿ ಕೇಳಿದ್ರು ಏನು ಅಂತ ಹೇಳಿಕೊಂಡು, ಇಲ್ಲ ನಾವು ಹೀಗೆ ಮಾಡ್ತಾ ಇದ್ದೇವೆ ಅದಕ್ಕೆ ನಿಮ್ಮಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಂತ ನಾವು ಹೇಳಿದ್ವಿ. ಅವರು ಎಲ್ಲಿವರೆಗೆ ಸೂಕ್ಷ್ಮವಾಗಿ ಗಮನಿಸಿದ್ರಂದರೆ, ಬಂದವರಲ್ಲಿ ನಿಮ್ಮಲ್ಲಿ ಇಷ್ಟು ಜನರು ಮಾತ್ರ ನಿಮ್ಮಲ್ಲಿ ಉಳಿದ್ರೆ 6 ಜನ ಮಾತ್ರ ಉಳಿತಾರೆ, ಉಳಿದವರು ಯಾರೂ ನಿಮಗೆ ಬರುವುದಿಲ್ಲ ಅಂತ ಹೇಳಿದರು. ಅದರಂತೆ ನಮ್ಮಲ್ಲಿ ಲಾಸ್ಟಿಗೆ ನಮ್ಮಲ್ಲಿ ಕೊನೆಗೆ ಉಳಿದ 4 ಜನ ಮಾತ್ರ. 16 4 ಜನರು ಸ್ವಯಂ ಆಗಿ ಬಂದರು. ಇವತ್ತಿಗೂ ನಮಗೆ ಅವರು ಆ ಕಸ ಎನ್ನುವುದರ ನಿರ್ಲಕ್ಷ್ಯತನ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಅವರು ನಮ್ಮದೇ ಮನೆಯ ತ್ಯಾಜ್ಯ ನೀರು ವಿಲೆ ಹೇಗೆ ಅದೇ ಥರ ಅವರು ಮಾಡ್ತಾ ಇದ್ದಾರೆ. ಸೊ ಆ 4 ಜನ ಉಳ್ಕೊಂಡ್ರು. 4 ಜನ ಉಳ್ಕೊಂಡ್ರು ಸರಿ, ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮ ಏನಂತ ನಮ್ಮಲ್ಲಿ ಅದು ಹೇ ಯಾವ ರೀತಿ ಮಾಡುವಂಥದ್ದು, ವಾಹನ ವ್ಯವಸ್ಥೆ ಹೇಗೆ, ಅದಕ್ಕೆ ವೆಚ್ಚಗಳು ಹೇಗೆ ಅಂತ ಇಲ್ಲಿದ್ದು ಮಾಡಿದಾಗ, ನಾವೇನು ಒಂದಷ್ಟು ಬಜೆಟ್ಗಳು ಬೇಕು ಅಂತ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಗ್ರಾಮ ಸದಸ್ಯರು 3-4 ಜನ ಭಾಳ ಆಸಕ್ತಿಯಿಂದ ಬಂದರು. ಈಗ ಅವರು ಸುಧೀರ್ ಕುಮಾರ್ ಶೆಟ್ಟಿ ಅವರು ಉಪಾಧ್ಯಕ್ಷರಾಗಿದ್ದರಾಗ ಈಗ ಅಧ್ಯಕ್ಷರಾಗಿದ್ದಾರೆ. ಮತ್ತೊಬ್ಬರು ಚಿದಾನಂದ ಸದಸ್ಯರು, ಮತ್ತಿನ್ನೊಬ್ಬರು ಇದ್ದರು ಮಹಿಳಾ ಸದಸ್ಯರು, ಅವರು ಬಂದರು. ಪ್ರಥಮವಾಗಿ ನಾವಲ್ಲಿ ಮಾಡಿ ನಾನು ಒಂದಷ್ಟು ಮನೆಗಳಿಗೆ ಬಕೆಟನ್ನು ಹಂಚುವ ಕಾರ್ಯಕ್ರಮ ಮಾಡಬೇಕು ಅಂತೇಳಿ. ಅದಕ್ಕೆ ಮೊದಲು ಏನಂತೇಳಿದರೆ, ನಾವು ಈ ಕಸಗಳನ್ನು ಹೇಗೆ ತಗೊಳ್ಬೇಕು, ಯಾವುದು ಒಣ ಕಸಗಳನ್ನು ಯಾವ್ಯಾವ ರೀತಿ ಬೇಕು, ಯಾವ ರೀತಿ ಬೇಕು ಅನ್ನೋದು ಬಗ್ಗೆ ಮಾಡಿ ಒಂದು ಪ್ಯಾಂಪ್ಲೆಟನ್ನು ನಾವು ಮಾಡಿವಿ. ಪ್ರಥಮ ಹಂತದಲ್ಲಿ ಎಲ್ಲ ಮನೆಗಳಿಗೆ ಆ ಪ್ಯಾಂಪ್ಲೆಟನ್ನು ಹಂಚುತ್ತಾ ಬಂದರು. ನಮ್ಮ 18-19 ಜನ ಸದಸ್ಯರು, ಮತ್ತು ನಮ್ಮ ಸಿಬ್ಬಂದಿ, ಮತ್ತು ನಾವು ಇದಕ್ಕೆ ತಗೊಂಡಂಥ 4 ಜನ, ಅಷ್ಟು ಜನರು ಕೂಡ ಒಂದು ತಂಡವಾಗಿ ಮಾಡಿ ಒಂದು ದಿನಕ್ಕೆ ಒಂದು 50-60-70 ಮನೆ ಕವರ್ ಮಾಡಿಕೊಂಡು ಮನೆ ಮನೆಗಳಿಗೆ ಮಾಹಿತಿ ಕೊಡ್ತಾ ಬಂದರು. ಸ್ವಲ್ಪ ಜನರಲ್ಲಿ ಒಂದಷ್ಟು ಅವೇರ್ನೆಸ್ ಮೂಡಿಸುವ ಕಾರ್ಯಕ್ರಮ. 2 ಹಂತವಾಗಿ ಒಣಕಸ ಸಂಗ್ರಹಣೆಗೆ ಬಕೆಟ್ಗಳನ್ನು ವಿತರಣೆ ಮಾಡಿದ್ದೆವು. ಅಲ್ಲೂ ಕೂಡ ಹಾಗೆ ಅಷ್ಟು ಸದಸ್ಯರುಗಳು ಸಕ್ರಿಯವಾಗಿ, ಎಲ್ಲರೂ ಸ್ವಯಂ ಆಸಕ್ತಿಯಿಂದ ಸಕ್ರಿಯವಾಗಿ ಬಂದರು. ಅಷ್ಟು ಒಂದು 700 ಮನೆಗಳಷ್ಟು ಬಕೆಟ್ನ ತಗೊಂಡ್ರು. ಉಳಿದವರು ನಮಗೆ ಬೇಡ ಅನ್ನೋ ಆ ಥರ ಇದು ಮಾಡಿದ್ದಾರೆ. ಮುಂದೆ ನಮಗಿರುವಂಥದ್ದು ಪ್ರಾರಂಭ. ಪ್ರಾರಂಭ ಯಾವ ರೀತಿ ಮಾಡಿ, ನಾವು ಗಾಡಿಯನ್ನು ಫಸ್ಟಿಗೆ ಟೆಂಡರ್ ಮಾಡಿದಾಗ 1,500-2,000 ಕೇಳ್ತಾಯಿದ್ರು. ಸೊ ನಮ್ಮಲ್ಲಿ ಒಬ್ಬರು ನಾವು ಲಾಸ್ಟಿಗೆ 1,000 ಕೊಡ್ತೇವಂತಾಗ ಒಬ್ಬರು 1,200 ಒಬ್ಬರು ಒಪ್ಪಿಕೊಂಡು ಬಂದರು. ಪ್ರತಿ ತಿಂಗಳು 1,200 ರೂಪಾಯಿಗೆ ಆಗ ನಮ್ಮ ಗಾಡಿಯನ್ನು ಅವನ ಹತ್ರ ಹೈರಿಗೆ ತಗೊಂಡು, ಅದು ನಮ್ಮ ಇದೇಗಿದ್ದಂದರೆ 4 ತಿಂಗಳು ನಾವು ಏನೂ ದುಡ್ಡು ಕೊಡೋದಿಲ್ಲ ಅಂತ ಹೇಳಿದೆವು. 4 ತಿಂಗಳು ಯಾವುದೇ ಬಾಡಿಗೆ ನಿಮಗೆ ಕೊಡೋದಿಲ್ಲ ನಾವು. ಆಯ್ತು, ಒಪ್ಪಿಕೊಂಡು ಅವನು ಬಂದ ಮಾಡಿದ ನಮ್ಮ ಜೊತೆ ಕೂಡ. ಹಾಗೆ ಅಲ್ಲಿಂದ ನಮ್ಮದು ಕಸ ಸಂಗ್ರಹಣೆಯನ್ನು ನಾವು ಮಾಡಿದ್ವಿ. ಈ ತಂದ ಕಸವನ್ನು ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಒಂದು ಹಳೆ ಕಟ್ಟಡ ಇತ್ತು, ಇಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಅಲ್ಲಿ ರಿಪೇರಿಗಳನ್ನು ಮಾಡಿ
ಒಂದು ಸಾಧಾರಣ 200 ಚದರಡಿ ಕಟ್ಟಡ ಅಷ್ಟೇ, ದೊಡ್ಡದು ಅಲ್ಲ. ಅದು 200 ಚದರಡಿ ಕಟ್ಟಡವನ್ನು ನಾವು ಅದನ್ನು ಫಸ್ಟಿನ ಒಂದಷ್ಟು ರಿಪೇರಿಗಳನ್ನು ಮಾಡಿ ಅಲ್ಲೇ ಸಂಗ್ರಹಣೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಮಾಡುವಾಗ ನಾವು ನಮ್ಮದೇ ಯಾವುದೇ ಬಂಡವಾಳ ಇಲ್ಲ, 0 ಬಂಡವಾಳದಲ್ಲಿ ಸ್ಟಾರ್ಟ್ ಮಾಡಿದ್ದನ್ನು ಸಂಗ್ರಹಣೆ ಮಾಡಿದ ವ್ಯವಸ್ಥೆ ನಾವು. ಸರ್ಕಾರದಿಂದ ಆಗಲಿ ಯಾವುದೇ ಅನುದಾನಗಳು ಏನೂ ನಮ್ಮಲ್ಲಿ ಹಣದ ವ್ಯವಸ್ಥೆ ಇಲ್ಲದೆ ನಾವು ಪ್ರಾರಂಭ ಮಾಡಿದಂಥದ್ದು. ನಮ್ಮಲ್ಲಿ ಸಂಗ್ರಹಣೆ ಸ್ಟಾರ್ಟ್ ಮಾಡಿದ್ವಿ. ಪ್ರಾರಂಭದಲ್ಲಿ ಶಾಲೆಯ ಮಕ್ಕಳು, ಆನಂತರ NSS ಕ್ಯಾಂಪ್ ಆಯ್ತು ಇಲ್ಲಿ, ಅವ್ರನ್ನು ಕೂಡ ತಗೊಂಡ್ವಿ. ಅವರಿಂದ ಒಂದು ಸ್ಟಾರ್ಟ್ ಮಾಡಿ December 9 ನಾವು ಆಂದೋಲನ ಸ್ಟಾರ್ಟ್ ಮಾಡಿ ಕಸವನ್ನು ಸಂಗ್ರಹಣೆ ಸ್ಟಾರ್ಟ್ ಮಾಡಿ. ಸೊ ಪ್ರಾರಂಭದಲ್ಲಿ ಎಲ್ಲ ಕೊಡ್ತಾಯಿದ್ರು, ಒಳ್ಳೆ ಇದು ರೆಸ್ಪಾನ್ಸ್ ಬಂತು. ಕೊಟ್ಟಿದ್ದಾರೆ, ಕೊಡಲಿಲ್ಲ ಯಾರು ಕೊಡಲಿಲ್ಲ, ಒಳ್ಳೆ ಕೊಡ್ತಾಯಿದ್ರು. ಸಾಧಾರಣ ಆಗ ಒಂದು ತಿಂಗಳಲ್ಲಿ ಒಂದು 8,000 ರೂಪಾಯಿ, 8-9,000 ರೂಪಾಯಿ ಆದಾಯ ಬರ್ತಾಯಿತ್ತು ಅದರಲ್ಲಿ, ಆ ಕಸಂಗಣ ಬೇರ್ಪಡಿಸಿ ಮಾಡಿದ್ರಿಂದ. ಮತ್ತು ನಮಗೆ ಗಾಡಿಗೆ ನಾವು ಸ್ವಚ್ಛ ಭಾರತ್ ಮಿಷನ್ ಇದರಲ್ಲಿ ನಾವು ಅನುದಾನಕ್ಕೆ ಆನಂತರ ನಾವು ಅಪ್ಲೈ ಮಾಡಿದಂಥದ್ದು. ಅಪ್ಲೈ ಮಾಡಿದಾಗಲೂ ನಮಗೆ ಸಂದರ್ಭದಲ್ಲಿ ಸ್ವಲ್ಪ ನಾವು ಬೆನ್ನು ಹಿಡಿದ ಕಂಡು ನಮಗೆ ಒಂದು ಘಟಕಕ್ಕೆ ನಿವೇಶನ ಮಂಜೂರಾಯಿತು. ಸಣ್ಣ ಘಟಕಕ್ಕೆ ನಾವು ನಿರಂತರ 4 ವರ್ಷದಿಂದ ಅದಕ್ಕೆ ಹೋರಾಟ ಮಾಡಿದ್ವಿ. 2016 ನಿವೇಶನ ಕೊಡಿ ಅಂತ ಕಂದ ಇಲಾಖೆಯಲ್ಲಿ ಇದು ಮಾಡಿದ್ರಂತ 2019 ಅಂತ್ಯಕ್ಕೆ ಆಗೋ ನಮಗೆ ಅದು ಮಂಜೂರಾಯಿತು. ಮಂಜೂರಾತಿ ಆಗಿದ್ರು ಕೊಟ್ಟರು ಕೂಡ ಅದೊಂದು ದೊಡ್ಡ ಗುಡ್ಡೆಯಲ್ಲಿ ಕೊಟ್ಟದ್ದು. ಅಲ್ಲಿ ಹೋಗಲಿಕ್ಕೆ ದಾರಿ ಇಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ. ಅಲ್ಲಿಗೆ ಒಂದು ಗುಡ್ಡೆ ನಡುವಿನ ಒಂದಷ್ಟು ಪೋರ್ಷನಲ್ಲಿ ನಮಗೆ ಜಾಗ 1 ಎಕರೆ ನಿವೇಶನ ಕೊಟ್ಟರು. ಆ ನಿವೇಶನವನ್ನು ನಾವು ನಮ್ಮ ಇದಕ್ಕೆ ಸುಪರಿ ತಗೊಳ್ಳಿಕ್ಕೆ ಹೋಗಿ ಒಂದಷ್ಟು ಅಲ್ಲಿ ಪ್ರತಿಭಟನೆಗಳು ವ್ಯಕ್ತ ಆಯಿತು. ಇಲ್ಲಿ ಕಸ ಮಾಡಬಾರ್ದು ಅಂತೇಳಿ, ಯಾಕಂದರೆ ಇಲ್ಲಿ ಕಸದ ಘಟಕ ಆಗ್ತದೆ, ಇದು ಇನ್ನೊಂದು ಪಚ್ಚನಾಡಿ ಇಲ್ಲಿ ನಮ್ಮಲ್ಲಿ ಆಗ್ತದೆ ಎನ್ನುವಂಥ ಒಂದು ಸಂದೇಶಗಳು ಇಲ್ಲಿ ನಿರಂತರವಾಗಿ ಹೋಯಿತು. ಆಗ ಅಲ್ಲಿ ಆ ಭಾಗದ ಜನಗಳನ್ನು ಸೇರಿಸಿ, ಇಲ್ಲ ನಾವು ಈ ಥರ ಮಾಡ್ತಿದ್ದೇವೆ ಅಂತ ಅವರ ಮನವೊಲಿಸಿ, ಇಲ್ಲ ನಿಮಗೆ ಆದರೂ ಸಮಾಧಾನ ಆಗೋದು ನಾವು ಅವರನ್ನೆಲ್ಲ ಕರ್ಕೊಂಡು ನಮ್ಮ ಗ್ರಾಮ ಪಂಚಾಯತಿ ಬಂದು ನೋಡಿ ನಾವು ಈಗ ತಗೊಳ್ತಾ ಇರುವಂಥದ್ದು ಈ ಥರ ಹೀಗೆ ಅನಂತ ಸ್ವಲ್ಪ ಕಡಿಮೆ ಆಗಿ ಅಲ್ಲಿ ಘಟಕಕ್ಕೆ ಒಂದು ಆರಂಭವನ್ನು ಅಲ್ಲಿ ಮಾಡಿದ್ದೆ. ಸೊ ಇವತ್ತು ಅದೊಂದು ಒಳ್ಳೆ ಸುಂದರ ಸ್ಥಳ ಅಂತ ನಾವು ಮಾಡಿದ್ದೇವೆ ಅದನ್ನು. ಹಾಗೆ ನಮ್ಮ ಪ್ರಸ್ತುತ ಒಣಕಸವನ್ನು ಮಾತ್ರ ನಾವು ತಗೊಳ್ತಾ ಇದ್ದೇವೆ. ಈ ಒಣಕಸಗಳು ಪ್ರಾರಂಭದಲ್ಲಿ ಒಳ್ಳೆ ರೀತಿಯಲ್ಲಿ ಬರ್ತಾ ಇತ್ತು. ನಾವು 100 ರೂಪಾಯಿ ಅಂತ ಹೇಳುವಾಗ ಆಯಿತು ಅಂತ ಹೇಳಿದರು, ಬರ್ತಾ ಇತ್ತು. ಈ ಕೊರೋನಾ ಅವಧಿಯಲ್ಲಿ ಸ್ವಲ್ಪ ಅದು ನಮಗೆ ಒಂದು ಹೊಡೆತವನ್ನು ಕೊಟ್ಟಿತ್ತು. ಅಲ್ಲಿ ಏನು ಅಂತ ಹೇಳಿದ್ರೆ ಸರಿ ಆರ್ಥಿಕ ಇದಾಗ್ತದೆ, ಆದರೆ ಈ ನಮ್ಮ ಈ ಕಸ ಸಂಗ್ರಹಣೆ ವ್ಯವಸ್ಥೆ ಒಂದು ಸಕ್ಸಸ್ ಅಂತ ಬಂದಾಗ ಒಂದು ಕೆಲವರು ಒಂದಷ್ಟು ಸುಳ್ಳಿನ ಅಪಪ್ರಚಾರವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಏನಂತ ಹೇಳಿದರೆ ಒಣಕಸವನ್ನು ನೀವು ಕೊಡಬೇಡಿ, ನೀವೇ ಮಾರಾಟ ಮಾಡಿ, ಹಸಿ ಕಸ ಅವ್ರಿಗೆ ಕೊಡಿ, ಹಸಿ ಕಸ ಕೊಂಡೋಗೋದಿದ್ದರೆ ಒಣಕಸವನ್ನು ಕೊಡಬೇಡಿ ಅನ್ನೋ ಒಂದು ಸಂದೇಶಗಳು ಒಂದಷ್ಟು ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬಾಯಿಂದ ಬಾಯಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ಅದು ನಮ್ಗೆ ಸ್ವಲ್ಪ ಒಂದಂತ ಹೊಡೆತ ನಮಗೆ ಅದರಲ್ಲಿ ಬಂದಿದೆ ನಮಗೆ. ಆದರೂ ನಾವು ಅದನ್ನು ಕೊಡ್ತಾ ಇದ್ದೇವೆ. ಈಗ ಏನಂದರೆ ಇಲ್ಲಿ ಒಣಕಸ ನಾವು ಕೊಡಿ, ಹಸಿ ಕಸವನ್ನು ತಗೊಳತ್ತೇವೆ, ಆಗ್ತದೆ ನಮ್ಮ ಘಟಕ ಆದ ಕೂಡಲೇ ಮಾಡ್ತೇವೆ ಅಂತೇಳುವಾಗ ಒಂದಷ್ಟು ನಮಗೆ ಕಸವನ್ನು ಬರುವಂಥ ವ್ಯವಸ್ಥೆ ಬಂತು. ಇವತ್ತು ಕಸ ಬರ್ತಾ ಇದೆ, ಆದರೆ ಕಸ ಸಂಗ್ರಹಣೆ ಶುಲ್ಕವನ್ನು ಕೊಡಬೇಡಿ ಅಂತ ಒಂದು ಸಂದೇಶಗಳು ಈ ಕೆಲವರು ಕೊಡ್ತಾ ಇದ್ದಾರೆ. ಪ್ಯಾಂಪರ್ ಕಸದಲ್ಲಿ ಗನಿಷ್ಠ ಬರುವಂಥ ನಮಗೆ ಪ್ಯಾಂಪರ್ಸ್ಗಳು 60% ಪ್ಯಾಂಪರ್ಸ್ಗಳನ್ನು ಬರುವಂಥದ್ದು, ಮತ್ತು ಹಸಿ ಕಸಗಳು ಇದಾಗ್ತದೆ. ಒಣಕಸ ನಮಗೆ ಈಗ ಒಂದು ನಿರೀಕ್ಷಿತ ಪ್ರಮಾಣದಲ್ಲಿ ಬರ್ತಾ ಇಲ್ಲ. ಯಾಕಂದ್ರೆ ನನಗೆ ಗೊತ್ತ ಮಟ್ಟಿಗೆ ನಮ್ಮಲ್ಲಿ ಗ್ರಾಮದಲ್ಲಿ 20-30% ಮಾತ್ರ ನಮ್ಮಲ್ಲಿ ಕಸವನ್ನು ಕೊಡ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿ ಈಗ ಸದಸ್ಯರುಗಳು ಪ್ರತಿ ಹಿಂದಿನ ಸದಸ್ಯರು ಪ್ರತಿಯೊಂದು ಮನೆಯನ್ನು ಕೂಡ ಸಂಪರ್ಕ ಮಾಡಿದ್ದಾರೆ, ನಾನು ಮಾಡಿದ್ದೆ, ನಮ್ಮ ಸಿಬ್ಬಂದಿಗಳು ಸಹಿತ ಹೋಗಿದ್ದಾರೆ. ಎಲ್ಲರೂ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ನ ಎಲ್ಲರೂ ಸೇರಿ ಮಾಡಿದ ಕಾರಣ ಒಂದು ಹಂತಕ್ಕೆ ಬಂದರೆ ಯಾವುದೇ ಬಂಡವಾಳ ಇಲ್ಲದೆ 0 ಇದರಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಇವತ್ತು ಒಂದು ಹಂತಕ್ಕೆ ಬಂದು ತಲುಪಿದ್ದೇವೆ ನಾವು. ಅವರಿಗೆ ವೇತನಗಳನ್ನೆಲ್ಲ ನಾವೀಗ ನಮ್ಮ ಗ್ರಾಮ ಪಂಚಾಯತ್ ಕೊಡ್ತಾ ಇದ್ದೇವೆ. ಯಾಕಂದರೆ ಅಲ್ಲಿ ಅಷ್ಟು ಸಂಗ್ರಹಣೆ ಶುಲ್ಕ ಬರದೇ ಇರುವುದರಿಂದ ಸಂಗ್ರಹಣ ಶುಲ್ಕ ಕೊಡ್ತೇವೆ, ಹಸಿ ಕಸವನ್ನು ತಗೊಂಡಿದ್ರೆ ಮಾತ್ರ ಕೊಡ್ತೇವೆ ಅನ್ನೋದನ್ನು ನಮ್ಮಲ್ಲಿಗ ಇದು ಮಾಡ್ತಾರೆ. ಸೊ ಅದಕ್ಕೆ ಕೂಡ ನಮ್ಮಲ್ಲಿ ತಯಾರಾಗಿದೆ, ನಮ್ಮಲ್ಲಿ ಶೆಡ್ ರೆಡಿಯಾಗಿದೆ. ಈಗಿನ ಹೊಸ ತಂತ್ರಜ್ಞಾನದ ಮೂಲಕ ನಾವು ಅದನ್ನು ಕಸವನ್ನು ಗೊಬ್ಬರ ಮಾಡಬೇಕು ಎನ್ನುವುದರ ಬಗ್ಗೆ ನಾವು ಇದು ಅಲ್ಲಿ ವಿದ್ಯುತ್ನ ವಿದ್ಯುತ್ ಕೆಲಸಗಳೆಲ್ಲ ಆಗಿದೆ. ಈಗ ನಮಗೆ ಅದಕ್ಕೆ ಟೆಂಡರ್ನ ಪರಿಸ್ಥಿತಿ ಇದೆ. ಮೋಸ್ಟ್ಲಿ ನಾವು ಮಾರ್ಚ್ ತಿಂಗಳ ಅಂತ್ಯದೊಳಗೆ ನಮ್ಮಲ್ಲಿ ಹಸಿ ಕಸವನ್ನು ಕೂಡ ತಗೊಂಡು ಗೊಬ್ಬರ ಮಾಡುವಂಥ ಸಿಸ್ಟಮ್ ನಮ್ಮಲ್ಲಿ ಆಗ್ತಾಯಿದೆ. ಶ್ರೋತೃಗಳೇ, ಇದುವರೆಗೆ ಇಡುಕ್ಕಿದು ಗ್ರಾಮ ಪಂಚಾಯತ್ನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಗೋಕುಲ್ ದಾಸ್ ಭಕ್ತ ಇವರು ಇಡುಕ್ಕಿದು ಗ್ರಾಮ ಪಂಚಾಯತ್ನ ಒಂದಿಷ್ಟು ವಿಚಾರಗಳ ಬಗ್ಗೆಯೂ ಕೂಡ ನಮ್ಮ ಜೊತೆಗೆ ಹಂಚಿಕೊಂಡ್ರು. ಸೊ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಜಲಸಾಕ್ಷರತೆಗೆ ನಿಜಾರ್ಥ ತಂದುಕೊಟ್ಟ ಗ್ರಾಮ ಪಂಚಾಯತ್ಗಳ ಪೈಕಿ ಇಡ್ಕಿದು ಗ್ರಾಮ ಪಂಚಾಯತ್ ಮುಂಚೂಣಿಯಲ್ಲಿದೆ. ತುಂಬಾ ವರ್ಷಗಳ ಹಿಂದೆಯೇ ಇಲ್ಲಿನ ಜನರು ಮಳೆ ಕೊಯ್ಲು, ನೀರಿಂಗಿಸುವಿಕೆ, ಕಟ್ಟಗಳ ಕುರಿತು ಆಸಕ್ತಿ ವಹಿಸಿ ಕಾರ್ಯೋನ್ಮುಖರಾಗಿ ಇಂದಿಗೂ ಅದೇ ಮಾದರಿಯಲ್ಲಿ ಮುಂದುವರಿಯುತ್ತಿದ್ದಾರೆ.
ಹಾಗೆಯೇ ಶಾಲೆ, ಮನೆಗಳು, ಸರಕಾರಿ ಕಟ್ಟಡಗಳು, ಆರಾಧನಾ ಕೇಂದ್ರಗಳಲ್ಲೂ ಜಲಮರುಪೂರಣದ ಪ್ರಯೋಗಗಳು ಯಶಸ್ವಿಯಾಗಿ ನಡೆದಿದ್ದು ಇಂದಿಗೂ ಜೀವಂತವಾಗಿದೆ ಎನ್ನುತ್ತಾರೆ ಇಲ್ಲಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಗೋಪಾಲ್ ದಾಸ್ ಭಕ್ತ. ಈಗ ಇನ್ನೊಂದು ಕಸದ ಜೊತೆಗೆ ನಾವು ಇದಕ್ಕೆ ಕೂಡ ತುಂಬ ಒತ್ತು ಕೊಡ್ತಾ ಇದ್ದೇವೆ, ನೀರಿನ ಇಂಗುಗುಂಡಿಗಳಿಗೆ. ಕೇವಲ ಮನೆ ಮನೆಗಳ ಇಂಗುಗುಂಡಿ ಅಲ್ಲ, ಬೋರ್ವೆಲ್ಗಳಿಗೆ, ಕೊಳವೆ ಬಾವಿಗಳಿಗೆ ಅಂತರ್ಜಲ ಮರುಪೂರಣ ಮಾಡಲಿಕ್ಕೆ ನಾವು ಭಾಳಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ. ನಮಗೆ ಪೂರಕವಾಗಿ ನಮ್ಮ ಎದುರುಗಡೆ ಇಟ್ಕಿದು ಸೇವಾ ಸಹಕಾರ ಸಂಘ ಸೊಸೈಟಿ ಇದೆ, ಅಲ್ಲಿಂದಲೂ ಕೂಡ ಅವರೊಂದು 5,000 ರೂಪಾಯಿ ಕೊಡ್ತಾ ಇದ್ದಾರೆ. ಎಲ್ಲಕ್ಕಿಂತಲೂ ಜನರ ಮನಸ್ಥಿತಿ ಬದಲಾವಣೆ ಆಗಬೇಕೆನ್ನುವುದು ನನ್ನದು ಉದ್ದೇಶ. ಏನಂತೇಳಿದ್ರೆ ಸರ್ಕಾರ ಅಥವಾ ಸ್ಥಳೀಯ ಆಡಳಿತ ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆ ಕೊಡ್ತದೆ ಅಂತ ನಾವು ಮಾಡಬಾರ್ದು. ಸ್ವಯಂ ಪ್ರೇರಿತವಾಗಿ ನಾವೇ ಮಾಡಿದರೆ ಬಹುಶಃ ಅದು ಒಳ್ಳೆಯ ಫಲವನ್ನು ಕೊಡುತ್ತೆ. ಕೆಲವರು ಇದ್ದಾರೆ, ಈಗ ನಮ್ಮ ಗ್ರಾಮದಲ್ಲಿ ನಾವು ಏನು ಮಾಡಿದೆ ಅಂತೇಳಿದರೆ, ಕೊಳವೆ ಬಾವಿ ಯಾರು ಕೊರಿಲಿಕ್ಕೆ ಬರ್ತಾರೆ ಅವ್ರಿಗೆ ಕಡ್ಡಾಯವಾಗಿ ನೀವು ನೀರಿನ ಜಲ ಮರುಪೂರ್ಣ, ಅದಕ್ಕೆ ಕೊಳವೆ ಬಾವಿಗೆ ನೀರು ಮರುಪೂರ್ಣ ಮಾಡುವಂಥ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದರೆ ಸರಳವಾದ ವಿಧಾನವನ್ನು ಅವ್ರಿಗೆ ಹೇಳಿಕೊಟ್ಟಿದ್ವಿ. ಕೆಲವರು ಅಳವಡಿಸಿಕೊಂಡಿದ್ದಾರೆ, ಕೆಲವರು ಇಲ್ಲ ನಮಗೆ ಎಷ್ಟು ಕೊಡ್ತೀರಿ ಅಂತ ಕೇಳ್ತಾರೆ. ಇದು ಪರಿವರ್ತನೆ ಆಗಬೇಕಾಗಿದೆ ನಮ್ಮಲ್ಲಿ. ಸ್ವಯಂವಾಗಿ ನಮಗೆ ನೀರಿನ ಸಂಗ್ರಹಣೆ ಮಾಡುವ ವ್ಯವಸ್ಥೆ ಅಥವಾ ನೀರಿನ ಬಳಕೆಯ ವ್ಯವಸ್ಥೆಗಳು ಇದೆಲ್ಲ ನಮ್ಮ ಅರಿವಿಗೆ ಬಂದರೆ ನಮ್ಮ ಗ್ರಾಮ ಇನ್ನಷ್ಟು ಒಳ್ಳೆಯ ಗ್ರಾಮದಲ್ಲಿ ಸ್ವಚ್ಛ ಗ್ರಾಮ ಆಗೋದು ನಮ್ಮ ಏನು ಇದಿಲ್ಲ ಅಂತ ನನ್ನ ಒಂದು ಇದೆ. ಮತ್ತು ಇದು ಇನ್ನೂ ಪೂರಕವಾಗಿ ನಾವೀಗ ನಮ್ಮಲ್ಲಿ ಹತ್ತಿರದ ನಮ್ಮಲ್ಲಿ ಸ್ವಲ್ಪ ಮನೆ ನಿವೇಶಗಳು ಜಾಸ್ತಿ ಇದೆ, ಅವರಿಗೆಲ್ಲಿಗೂ ನಾವು ಈ ಸೋಕ್ಪಿಟ್ ಇಂಗುಗುಂಡಿಯನ್ನು ಮಾಡಬೇಕು ಅಂತೇಳಿಕೊಂಡು ತುಂಬ ಅವರಿಗೆ ನಾವು ಒತ್ತಡವನ್ನು ಹಾಕ್ತಾ ಇದ್ದೇವೆ. ಒಂದು ಭಾಗದಲ್ಲಿ ಏನು ಮಾಡಿದ್ದೀವಿ, ಒಂದು ಭಾಗ ಸದಸ್ಯರಿಗೆ ನಾವು ಅವರಿಗೆ ಗುರಿಯನ್ನು ಕೊಟ್ಟುಬಿಟ್ಟಿದ್ದೇನೆ. ನಾನು ಒಂದು ಅಲ್ಲಿ ಒಂದು 120 ಮನೆಗಳಿದೆ, 120 ಮನೆಯಲ್ಲಿ ಪ್ರಸ್ತುತ ಈ ವರ್ಷ ಮಳೆಗಾಲದೊಳಗೊಂದು 60 ಇಂಗುಗುಂಡಿ ನೀವು ಮಾಡಬೇಕು ಶ್ರಮದಾನದ ಮೂಲಕ ಮಾಡಿ ಅಂತ ಹೇಳಿದ್ದೇನೆ. ಉಳಿದಂಥ ವ್ಯವಸ್ಥೆಯನ್ನು ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೊಡುವಂಥದ್ದನ್ನು ನಾವು ಕ್ರಮ ತಗೊಳ್ತೇವೆ ಅಂತ ಹೇಳಿದೆ. ಸೊ ನಮ್ಮ ಈ ವರ್ಷದಲ್ಲಿ ಒಂದು 100 ಆದರೂ ಈ ಆರ್ಥಿಕ ವರ್ಷದಲ್ಲಿ, ಈ ವರ್ತಿಗೆ ಅಲ್ಲ ಮುಂದಿನ ಆರ್ಥಿಕ ವರ್ಷದಲ್ಲಿ 2021-22 ಒಂದು 100 ಸೋಕ್ಪಿಟ್ಟನ್ನು ಮಾಡಿಯೇ ಮಾಡ್ತೇವೆ, ಮಾಡಬೇಕೆನ್ನುವ ನನ್ನ ಗುರಿ ನಮ್ಮ ಹತ್ರ ಇದೆ. ನಮ್ಮ ಅದು ಕೂಡ ಸ್ವಚ್ಛತೆಗೆ ಒಂದು ಪೂರಕವಾಗಿ ಅದು ಇಲ್ಲಿದಾಗ್ತದೆ. ಕಾರ್ಯಕ್ರಮದಲ್ಲಿ ಇವತ್ತು ಸ್ವಚ್ಛ ಸಂಕೀರ್ಣ, ಈ ಸ್ವಚ್ಛತೆಯ ಬಗ್ಗೆ ಒಂದಷ್ಟು ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲು ಇಡ್ಕಿದು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಎಂ ಸುಧೀರ್ ಕುಮಾರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ನಾವು ನಮ್ಮ ಗ್ರಾಮದಲ್ಲಿ ಕಳೆದ ಅವಧಿಯಲ್ಲಿ ನಾವು ಮನೆ ಮನೆಗೆ ಹೋಗಿ ಒಣಕಸಕ್ಕೆ ಬೇಕಾಗಿರುವಂಥ ಬಕೆಟನ್ನು ನಾವು ಪಂಚಾಯತ್ ಸಿಬ್ಬಂದಿಗಳು, ಪಂಚಾಯತ್ ಸದಸ್ಯರುಗಳು ಮತ್ತು ಅಭಿವೃದ್ಧಿ ಅಧಿಕಾರಿಗಳು ಎಲ್ಲ ಸೇರಿಕೊಂಡು ಮನೆ ಮನೆಗೆ ನಾವು ಕೊಟ್ಟೆವು. ಆ ಸಂದರ್ಭದಲ್ಲಿ ಮನೆಯವರ ಪ್ರಶ್ನೆ ಇಷ್ಟೇ, ಆ ಒಣಕಸ ಕೊಡ್ತೇವೆ, ಹಸಿಕಸವನ್ನು ಯಾವಾಗ ನೀವು ಸಂಗ್ರಹ ಮಾಡ್ತೀರಿ ಅಂದರೆ ಕ್ವಶನ್ ಇಷ್ಟೇ. ನಮ್ಮ ಮನೆಯಲ್ಲಿ ಒಣಕಸಕ್ಕಿಂತ ಜಾಸ್ತಿ ಸಂಗ್ರಹ ಆಗೋದು ಹಸಿಕಸ. ಅದಕ್ಕೆ ಹಸಿಕಸಕ್ಕೆ ನೀವು ಪ್ರಥಮ ಪ್ರಾಶಸ್ತ್ಯ ಕೊಡಬೇಕು. ಆಗ ನಾವು ಹೇಳಿದ್ದು ನಮಗೆ ಹಸಿಕಸಕ್ಕೆ ನಾವು 1 ಅವಧಿಯಲ್ಲಿ ಅದನ್ನು ಖಂಡಿತವಾಗಿ ನಾವು ಮಾಡ್ತೇವೆ. ಅಷ್ಟರವರೆಗೆ ನಿಮಗೆ ನಮ್ಮ ಗ್ರಾಮದಲ್ಲಿ ಸ್ವಚ್ಛತೆ ಬಗ್ಗೆ ಅವೇರ್ನೆಸ್ ಬರಲಿಕ್ಕೆ ನಿಮ್ಮ ಸಹಕಾರ ಬೇಕು. ಅದಕ್ಕೆ ನಾವು ಒಣಕಸದಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಹಸಿಕಸಕ್ಕೆ ಅದಕ್ಕೆ ಬೇಕಾದ ಪ್ಲ್ಯಾಂಟ್ ಆದ ಮೇಲೆ ನಾವು ಅದನ್ನು ವ್ಯವಸ್ಥೆ ಮಾಡ್ತೇವೆ. ಆಗ ಎಲ್ಲ ಹೆಚ್ಚಿನ ಮನೆಯಲ್ಲಿ ಭಾಳ ಉತ್ತಮವಾದಂಥ ಪ್ರತಿಕ್ರಿಯೆಗೆ ಬಂತು ಪ್ರತಿಕ್ರಿಯೆ. ಹಾಗೆ ಆ ರೀತಿಯಲ್ಲಿ ಜನರಿಗೆ ಮೇಯ್ನಾಗಿ ಬೇಕಾಗಿರುವುದು ಒಣಕಸಕ್ಕಿಂತ ಹಸಿಕಸ. ಹಸಿಕಸದ ವ್ಯವಸ್ಥೆ ಅದನ್ನು ಎಲ್ಲಿ ನಾವು ಹಾಕುವುದು, ಆಗಲಿಕ್ಕೆ ವ್ಯವಸ್ಥೆ ಇಲ್ಲ, ಬೇರೆ ಜಾಗದಲ್ಲಿ ಹಾಕಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ಪ್ರಶ್ನೆ ಪ್ರತಿ ಮನೆಯಲ್ಲಿರುವಂಥ ಕೂಗು. ಇದನ್ನು ನಾವು ಸಂಪೂರ್ಣವಾಗಿ ಎಲ್ಲ ಮನೆಗಳಲ್ಲಿ, ನಮ್ಮ 2 ಗ್ರಾಮದಲ್ಲಿ ಸಾಧಾರಣ 2,260 ಮನೆಗಳಿದೆ. 260 ಮನೆಗಳಿಗೆ ಇನ್ನೂ ಮುಂದೆ ಬರುವಂಥ ದಿವಸಗಳಲ್ಲಿ ಹಸಿಕಸ ಮತ್ತು ಒಣಕಸವನ್ನು ಸಂಗ್ರಹಿಸುವ ದೃಷ್ಟಿಯಲ್ಲಿ ಎಲ್ಲ ಮನೆಗಳಿಗೆ ನಾವು ಆ ಒಂದು ಪ್ರಕ್ರಿಯೆಗೆ ನಾವು ಚಾಲನೆ ಕೊಡ್ತೇವೆ. ನಂತರ ಈ ಗ್ರಾಮದಲ್ಲಿ ಎಲ್ಲಿ ಬೇಕಾದರೂ ಇವತ್ತು ತ್ಯಾಜ್ಯ ಬೀಳದೆ ಇರುವಂಥ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಒಂದು ವಿಶ್ವಾಸವನ್ನು ತಗೊಂಡು ಆ ಒಂದು ಶ್ರಮದಾನ ಮಾಡುವ ಮೂಲಕ ಎಲ್ಲ ಭಾಗಗಳಲ್ಲಿ ಜಾಗೃತವಾಗುವಂಥ ದೃಷ್ಟಿಯಲ್ಲಿ ನಾವು ನಮ್ಮ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇವೆ. ಕಳೆದ ಅವಧಿಯಲ್ಲಿ ಶಾಲೆಗಳಲ್ಲಿ ಸ್ವಚ್ಛತೆಯ ಬಗ್ಗೆ ಅಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳುವಾಗೆ ಮಕ್ಕಳಲ್ಲಿ ಆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸುವ ದೃಷ್ಟಿಯಲ್ಲಿ ಶಾಲೆಗಳಲ್ಲಿ ಹೋಗಿ ನಾವು ಸಭೆಗಳನ್ನು ಮಾಡಿದ್ದೇವೆ. ಮತ್ತು ಅಲ್ಲಿಯ ಶಿಕ್ಷಕ ವೃಂದದವರನ್ನು ವಿಶ್ವಾಸ ತಗೊಂಡಿದ್ದೇವೆ. ಮತ್ತು ನಮ್ಮ ಈ ಭಾಗದಲ್ಲಿ ಶ್ರಮದಾನ ಮಾಡಬೇಕು, ಶ್ರಮದಾನ ಮಾಡುವ ಮುಖೇನವಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ನಾವು ಅಪ್ರೋಚ್ ಆಗಿದ್ದೇವೆ. ಅವರ ಸಹಕಾರ ಇತ್ತು. ಯಾಕೆಂದರೆ ಕೇಳಿದರೆ ಇವತ್ತು ಕಸದ ಸ್ವಚ್ಛತೆ ಮಾಡುವಂಥ ವ್ಯವಸ್ಥೆ ಒಬ್ಬರಿಂದ ಸಾಧ್ಯ ಇಲ್ಲ, ಅದಕ್ಕೆ ಎಲ್ಲರೂ
ಸೇರಿದರೆ ಮಾತ್ರ ಈ ಸ್ವಚ್ಛತೆಯನ್ನು ಪರಿಪೂರ್ಣವಾಗಿ ಮಾಡ್ಬೋದು. ಅದಕ್ಕೆ ಬೇರೆ ಬೇರೆ ಸಭೆಗಳನ್ನು ಈ ನಮ್ಮ ಪಂಚಾಯತ್ ಸಭಾಭವನದಲ್ಲಿ ನಾವು ಮಾಡಿದ್ದೇವೆ. ಅದಕ್ಕೆ ಎಲ್ಲ ಜನರ ವಿಶ್ವಾಸ ಸಿಕ್ಕಿದೆ. ಆದರೆ ಮುಂದೆ ಬರುವಂಥ ದಿವಸಗಳಲ್ಲಿ ಇದಕ್ಕೆ ಇನ್ನಷ್ಟು ಒತ್ತು ಕೊಡಬೇಕಾಗಿದೆ. ಯಾಕೆಂತ ಕೇಳಿದರೆ ಇವತ್ತು ಕಸವನ್ನು ಬಿಸಾಡು, ನಮ್ಮ ಗ್ರಾಮದಲ್ಲಿ ಇವತ್ತು 2260 ಮನೆಗಳಲ್ಲಿ ಕಸ, ಹಸಿ ಕಸ ಮತ್ತು ಒಣ ಕಸವನ್ನು ಸಂಗ್ರಹಿಸಿದರು. ನಮ್ಮ ನೆರೆಯ ಗ್ರಾಮಗಳಲ್ಲಿ ಮತ್ತು ಬೇರೆ ಬೇರೆ ಭಾಗಗಳಿಂದ ಬಂದು ಕಸವನ್ನು ಬಿಸಾಡುವಂಥ ವ್ಯವಸ್ಥೆ ಇದೆ. ಇದನ್ನು ಯಾವ ರೀತಿಯಲ್ಲಿ ಅದನ್ನು ಹೋಗಲಾಡಿಸಬೇಕು ಅನ್ನುವಂಥ ಪ್ರಯತ್ನ ಮತ್ತು ಒಂದು ಪ್ಲಾನಿಂಗ್ ನಮ್ಮಲ್ಲಿ ಬರಬೇಕಾಗಿದೆ. ಅದನ್ನು ಖಂಡಿತವಾಗಿ ನಾವು ಮಾಡ್ತೇವೆ. ಬೇರೆ ಬೇರೆ ಭಾಗ, ನಮ್ಮ ಎರಡೂ ಗ್ರಾಮಗಳಲ್ಲಿ ತುಂಬ ಸಂಘ ಸಂಸ್ಥೆಗಳಿದೆ, ಶ್ರದ್ಧಾ ಕೇಂದ್ರ, ಮಸೀದಿಗಳು ಎಲ್ಲ ಇದೆ. ಅವರನ್ನು ವಿಶ್ವಾಸ ತೆಗೆದುಕೊಂಡು ಇಲ್ಲಿ ನಾವು ಸಭೆಯನ್ನು ಕರೆದಿದ್ದೇವೆ. ಅವರಲ್ಲಿ ಮುಂದೆ ಬರುವಂಥ ದಿವಸಗಳಲ್ಲಿ ಅವರನ್ನು ಆ ಭಾಗದಲ್ಲಿ ಸಂಪೂರ್ಣ ನೇತೃತ್ವವನ್ನು ಕೊಟ್ಟು ಆ ಭಾಗದ ಒಂದು ಸ್ವಚ್ಛತೆಯ ಬಗ್ಗೆ ಸಂಪೂರ್ಣ ಜವಾಬ್ದಾರಿ ಅವರಿಗೆ ನೀಡಿ ಆ ಒಂದು ಶ್ರಮದಾನ ಮಾಡುವಂಥ ವ್ಯವಸ್ಥೆಯನ್ನು ಸಂಘ ಸಂಸ್ಥೆಗಳಿಗೂ, ಶ್ರದ್ಧಾ ಕೇಂದ್ರಗಳು ಮತ್ತು ಮಸೀದಿಗಳು ಇವರ ಎಲ್ಲ ಮುಖ್ಯಸ್ಥರಿಗೆ ನಾವು ಕೊಡುವರಿದ್ದೇವೆ. ಈಗಾಗಲೇ ನಾವು ಒಂದು ಹಂತದ ಮಾತುಕತೆಯನ್ನು ನಾವು ಮಾಡಿದ್ದೇವೆ. ಮುಂದಿನ ಈಗಾಗಲೇ ದೇಶ ಎದುರಿಸುತ್ತಿರುವಂಥ ಸಮಸ್ಯೆ ಕೊರೋನಾ ವಾರಿಯರ್ಸ್, ನಮ್ಮ ಗ್ರಾಮದಲ್ಲಿ ನಾವು ಕೊರೋನಾ ವಾರಿಯರ್ಸನ್ನು ನಾವು ಮಾಡಿದೆವು. ಅದರಲ್ಲಿ ಹೆಚ್ಚಿನ ನಮ್ಮ ಕೊರೋನಾ ವಾರಿಯರ್ಸ್ಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅಂದರೆ ಬೇರೆ ಬೇರೆ ಭಾಗಗಳಲ್ಲಿ ಹೋಗುವಂಥ ವ್ಯವಸ್ಥೆ ಇರ್ಬೋದು ಮತ್ತು ಅವರಿಗೆ ಮನವರಿಕೆ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಿಮ್ಮ ಪ್ರಶ್ನೆ ಉತ್ತಮ, ಮುಂದಿನ ದಿವಸಗಳಲ್ಲಿ ಈ ರೀತಿಯ ಒಂದು ಟೀಮನ್ನು ಮಾಡುವಂಥ ಖಂಡಿತವಾದ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅಂದರೆ ಎಲ್ಲ ಭಾಗಗಳಲ್ಲಿ ಟೀಮ್ ಒಂದು ಶಕ್ತಿಶಾಲಿಯಾಗಿ ಕೆಲಸವನ್ನು ಮಾಡಿದರೆ ಸ್ವಚ್ಛತೆಯನ್ನು ಪೂರ್ಣವಾಗಿ ನಾವು ಸ್ವಚ್ಛತೆಯನ್ನು ಸ್ವಚ್ಛ ಗ್ರಾಮವನ್ನಾಗಿ ಮಾಡಬಹುದು ಅನ್ನುವುದು ಕಲ್ಪನೆ ನಮ್ಮದು. ಧನ್ಯವಾದಗಳು ಸರ್, ತುಂಬ ಒಂದು ಉತ್ತಮ ಮಾಹಿತಿಯನ್ನು ನಮಗೆ ನೀಡಿದಿರಿ. ಇಡ್ಕಿದು ಗ್ರಾಮ ಪಂಚಾಯತ್ ಆರೋಗ್ಯ ಕಾರ್ಯಕ್ರಮಗಳಿಗೂ ವಿಶೇಷ ಒತ್ತು ನೀಡುತ್ತಾ ಬಂದಿದೆ. ಅನೇಕ ವರ್ಷಗಳಿಂದ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಸಾಕು ನಾಯಿಗಳಿಗೂ ರೇಬಿಸ್ ನಿರೋಧಕ ಲಸಿಕೆ ನೀಡುತ್ತಾ ಬಂದಿದೆ. ಸಂಪೂರ್ಣ ಸ್ವಚ್ಛತಾ ಆಂದೋಲನದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿರುವ ಈ ಪಂಚಾಯತ್ 2007 ನಿರ್ಮಲ ಗ್ರಾಮ ಪಂಚಾಯತ್ ಪುರಸ್ಕಾರವನ್ನು ಕೂಡ ಪಡೆದಿದೆ. ಬಹುಶಃ ಇಡಕಿದು ಗ್ರಾಮ ಪಂಚಾಯತಿಯಲ್ಲಿ ಒಂದು ನೈರ್ಮಲ್ಯ ಸುಸ್ಥಿರತೆಯನ್ನು ಸಾಧಿಸುವ ಸಲುವಾಗಿ ಇಲ್ಲಿನ ಸದಸ್ಯರು ಮತ್ತು ಇಲ್ಲಿನ ಸಿಬ್ಬಂದಿಗಳ ಒಂದು ಕಾರ್ಯವು ಕೂಡ ಇದು ಗುರುತಿಸಬೇಕಾಗುತ್ತೆ. ಸೊ ಹಾಗೆಯೇ ಇದೀಗ ಸದಸ್ಯರಲ್ಲಿ ಓರ್ವರಾದಂತಹ ಚಿದಾನಂದ ಪೆಳತಿಂಜ ಅವರು ನಮ್ಮ ಜೊತೆ ಇದೀಗ ಮಾತುಕತೆಗೆ ಸಿಕ್ಕಿದ್ದಾರೆ. ನಮಸ್ತೆ. ನಮಸ್ತೆ. ಸ್ವಚ್ಛತೆಯ ಬಗ್ಗೆ ಹೇಳೋದಾದರೆ ಕಳೆದ 1 ಹಿಂದೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಈ ಸ್ವಚ್ಛತೆ ಕಸ ವಿಲೇವಾರಿ ಘಟಕ ನಾವು ಪ್ರಾರಂಭ ಮಾಡಬೇಕಂತೇಳಿ ಎಲ್ಲರ ಸದಸ್ಯರ ಒಂದು ಅಭಿಪ್ರಾಯದ ಮೇಲೆಗೆ ಮತ್ತು ಊರವರ ಒಂದು ಸಹಕಾರದಿಂದ ಪ್ರಾರಂಭ ಮಾಡಿದ್ದೇವೆ. ಫಸ್ಟಿಗೆ ನಾವು ಹಸಿ ಕಸ ಮತ್ತು ಒಣ ಕಸ ಇದರಲ್ಲಿ ನಾವು ಪ್ಲಾಸ್ಟಿಕ್ ಮುಕ್ತ ಗ್ರಾಮ ಮಾಡಬೇಕನ್ನುವಂಥ ಒಂದು ಧ್ಯೇಯ ಉದ್ದೇಶವನ್ನು ಇಟ್ಟುಕೊಂಡು ನಾವಿಲ್ಲಿ ಪ್ರಾರಂಭ ಮಾಡಿದೆವು. ಈ ಪ್ರಾರಂಭದಲ್ಲಿ ಪ್ರತಿ ಅಂಗಡಿಗಳಿಗೆ, ಪ್ರತಿ ಅಂಗನವಾಡಿ ಕೇಂದ್ರಗಳಿಗೆ, ಶಾಲೆಗಳಿಗೆ ಎಲ್ಲ ಕಡೆಯಲ್ಲಿ ಕೂಡ ನಾವೊಂದು ಸದಸ್ಯರು ಅಭಿವೃದ್ಧಿ ಅಧಿಕಾರಿಗಳು ಹೋಗಿ ಅಲ್ಲಿ ಸಭೆಯನ್ನು ಕರೆದು ಅಲ್ಲಿ ಅಂಗನವಾಡಿಯಲ್ಲಿ ಆದರೆ ಶ್ರೀಶಕ್ತಿ ಗುಂಪಿನವರನ್ನು ಕೂಡ ಸೇರಿಸಿ ನಾವು ಮುಕ್ತ ಸಮಾಲೋಚನೆಯನ್ನು ಮಾಡಿಕೊಂಡು ನಾವು ನಮ್ಮ ಈ ಪ್ಲಾಸ್ಟಿಕ್ನ ಬಗ್ಗೆ ಅದರಿಂದ ಏನು ಹಾನಿಕರ ಬರ್ತದೆ ಅದನ್ನು ಅವರಿಗೆ ಫಸ್ಟಿಗೆ ಅರಿವು ಮೂಡಿಸಿ ಅವರು ಸಂಗ್ರಹ ಮಾಡಿದಂಥ ಪ್ಲಾಸ್ಟಿಕ್ಗಳನ್ನು ಶೇಖರಣೆ ಮಾಡಿ ಅಂಗನವಾಡಿಗೆ ಕಲೆಕ್ಟ್ ಮಾಡಿ ಕೊಡಬೇಕು ಅಂತ ಹೇಳುವಂತಹ ಒಂದು ಸಂದೇಶವನ್ನು ಪ್ರತಿಯೊಬ್ಬರಿಗೂ ಕೂಡ ಮನೆಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಗ್ರಾಮ ಪಂಚಾಯತ್ ವತಿಯಿಂದ ಮಾಡಿದ್ದೇವೆ. ಆನಂತರ ಈ ಕಸ ವಿಲೇವಾರಿ ಘಟಕದ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಅದನ್ನು ಮಾಡಿದ್ದೇವೆ. ಅದಕ್ಕೆ ಕೂಡ ನಾವು ಗ್ರಾಮ ಪಂಚಾಯತ್ ವತಿಯಿಂದ ಬೇರೆ ಬೇರೆ ವಣಸೆ ಎನ್ನುವಂಥ ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ವಿಸಿಟ್ ಕೊಟ್ಟು ಅಲ್ಲಿಯ ಒಂದು ಮಾದರಿಯನ್ನು ನೋಡಿಕೊಂಡು ನಮ್ಮಲ್ಲಿ ಪ್ರಾರಂಭ ಮಾಡಬೇಕಂತ ಹೇಳುವ ಉದ್ದೇಶವನ್ನು ಇಟ್ಟುಕೊಂಡು ನಾವು ನಮ್ಮ ಗ್ರಾಮ ಪಂಚಾಯತಿನ ಹತ್ತಿರವೇ ಒಣ ಕಸವನ್ನು ಸಂಗ್ರಹ ಮಾಡಿ ಇದನ್ನು ಕಸವನ್ನು ಬೇರೆ ಬೇರೆ ಆಗಿ ವಿಲೇವಾರಿ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಈ ಇಷ್ಟರವರೆಗೆ ಬಂದಿದ್ದೇವೆ. ಮೊನ್ನೆ ನಮ್ಮ ಹೊಸ ಘಟಕ ಕೂಡ ಆಗಿದೆ. ಈಗ ಅಲ್ಲಿ ಇನ್ನು ಮುಂದೆ ಹಸಿ ಕಸ ಮತ್ತು ಒಣ ಕಸವನ್ನು ಬೇರ್ಪಡಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಈಗ ಒಣ ಕಸವನ್ನು ಮಾತ್ರ ನಾವು ಸಂಗ್ರಹಣೆ ಮಾಡ್ತಾ ಇದ್ದೇವೆ. ಪ್ರತಿ ಮನೆಗೆ ಕೂಡ ನಾವು ಆ ಪ್ರಾರಂಭದ ದಿವಸಗಳಲ್ಲಿ ಸದಸ್ಯರು ಅವರವರ ವಾರ್ಡಿಗೆ ಹೋಗಿ ಬಕೆಟನ್ನು ಕೊಟ್ಟು ಅವರಿಗೆ ಮನವರಿಕೆಯನ್ನು ಮಾಡಿ ನಮ್ಮ ಏನು ಮನೆಯಲ್ಲಿ
ಒಣಕಸ ಇದೆ ಅದನ್ನು ಬಿಸಾಡದಾಗೆ ಹೊರಗೆ ಅದನ್ನು ನಮಗೆ ಪಂಚಾಯತಿಗೆ ಕೊಡಬೇಕು ಅನ್ನುವಂಥ ಒಂದು ಮಾಹಿತಿಯನ್ನು ಪ್ರತಿ ಮನೆಗೆ ಕೂಡ ನಾವು ತಲುಪಿಸಿದ್ದೇವೆ. ನಾವೇ ಸ್ವತಃ ಸದಸ್ಯರು ಮತ್ತು ಸಿಬ್ಬಂದಿಗಳು ಹೋಗಿ ಅವರಿಗೆ ಮನವರಿಕೆ ಮಾಡಿದ್ದೇವೆ. ಇದು ಬರಿ ಉತ್ತಮ ರೀತಿಯಲ್ಲಿ ನಮಗೆ ಸ್ಪಂದನ ಸಿಕ್ಕಿದೆ. ಕಳೆದ ಒಂದು ವರ್ಷದಿಂದ ಕಸವನ್ನು ನಮ್ಮದೇ ವೆಹಿಕಲ್ನಲ್ಲಿ ಸಂಗ್ರಹ ಮಾಡಿ ನಮ್ಮಲ್ಲಿ ಪಂಚಾಯತಿನ ಹತ್ತಿರ ಬಂದು ಹತ್ತಿರದ ಇರುವಂಥ ಬಿಲ್ಡಿಂಗಿನಲ್ಲಿ ನಾವು ಕಸವನ್ನು ಬೇರೆ ಬೇರೆ ವಿಂಗಡಣೆ ಮಾಡಿ ಅದರಿಂದ ಏನು ಕಸದಿಂದ ರಸ ಮಾಡುವಂಥ ಒಂದು ಹೇಳುವಂಥ ವಿಷಯ ಅದೇ ರೀತಿಯಲ್ಲಿ ನಾವು ಕಸವನ್ನು ಬೇರೆ ಬೇರೆ ವಿಂಗಡಣೆ ಮಾಡಿ ಅದನ್ನು ಈ ಗುಜರಿಯವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಇನ್ನು ಮುಂದೆ ಹಸಿ ಕಸದ ಒಂದು ಸಮಸ್ಯೆ ಪ್ರತಿಯೊಬ್ಬರಲ್ಲಿ ಕೂಡ ಈ ಇದೆ. ಅದನ್ನು ಕೂಡ ಇನ್ನೂ ಒಂದು ಎರಡು ತಿಂಗಳಲ್ಲಿ ಅದರ ಬಗ್ಗೆ ಕೂಡ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕೆ ಇದ್ದೇವೆ. ಅಂಗಡಿಗಳಲ್ಲಿ ಕೂಡ ನಾವು ಅವರು ಏನು ಕಸವನ್ನು ಹೊರಗೆ ಬಿಸಾಡದಾಗೆ ಅವರಿಗೆ ಕೂಡ ಬಕೆಟ್ಗಳನ್ನು ಕೊಟ್ಟು ಅವರಲ್ಲಿ ಕೂಡ ಅಂಗಡಿಯಿಂದ ಕೂಡ ಕಸವನ್ನು ಸಂಗ್ರಹ ಮಾಡ್ತಾ ಇದ್ದೇವೆ. ಪ್ಲಾಸ್ಟಿಕ್ ಚೀಲವನ್ನು ಕೊಡಬಾರದು ನೀವು, ಏನು ಪೇಪರ್ನಲ್ಲಿ ಅಥವಾ ಮುಂದೆ ಹಿಂದೆ ಯಾವ ರೀತಿಯಾಗಿ ಚೀಲದ ಅಲ್ಲಿ ಸಾಮಾನುಗಳನ್ನು ಕೊಂಡೋಗ್ತಿದ್ದಾರೆ ಅದೇ ರೀತಿಯಾಗಿ ಸಾಮಾನುಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕಂತೇಳಿ ಅವರಿಗೆ ಮನವರಿಕೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಅವರು ಪ್ಲಾಸ್ಟಿಕ್ ಚೀಲಗಳನ್ನು ನೀವು ಕೊಟ್ಟಲ್ಲಿ ಅವರಿಗೆ ಪಂಚಾಯತಿನ ವತಿಯಿಂದ ದಂಡವನ್ನು ಕೂಡ ನಾವು ವಿಧಿಸ್ತೇವೆ ಅಂತೇಳಿ ಅವರಿಗೆ ಹೇಳಿದ್ದೇವೆ. ಅದರಿಂದ ಹೆಚ್ಚಿನವರೀಗ ಚೀಲವನ್ನು ಪರ್ಚೇಸ್ ಮಾಡಿ ಅದರಲ್ಲಿ ಸಾಮಾನು ಕೊಂಡೋಗುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇಡ್ಕಿದು ಗ್ರಾಮ ಪಂಚಾಯತ್ನಿಂದ 2.5 ಕಿಲೋಮೀಟರ್ನಷ್ಟು ದೂರ ಹೋದರೆ ಅತ್ಯಂತ ಸುಂದರವಾದ, ಶಾಂತವಾದ, ವಿಹಂಗಮವಾದ ಪರಿಸರದಲ್ಲಿ ತಲೆ ಎತ್ತಿ ನಿಂತಿರುವ ಸ್ವಚ್ಛ ಸಂಕೀರ್ಣವನ್ನು ಕಾಣಬಹುದು. ಇಲ್ಲಿನ ಸಿಬ್ಬಂದಿಗಳು ಕಸದ ನಿರ್ವಹಣೆಯ ಬಗ್ಗೆ ಒಂದಿಷ್ಟು ವಿವರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಕೆಳಗುರೇ, ಇಡ್ಕಿದು ಗ್ರಾಮ ಪಂಚಾಯತ್ನ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ನಾವು ಈಗ ಸ್ವಚ್ಛತಾ ಕಾರ್ಯಕರ್ತರ ಜೊತೆ ಮಾತಾಡ್ತಾ ಇದ್ದೀವಿ. ಸೊ ಇಲ್ಲಿ ಒಬ್ಬರು ಸ್ವಚ್ಛತಾ ಕಾರ್ಯಕರ್ತರು ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಾರೆ. ಸೊ ಅವರ ಜೊತೆ ಮಾತಾಡೋಣ. ಹಿರಣ್ಣ ಪದರ್ ಸರ್ ನಾರಾಯಣ ನಾರಾಯಣ, ಈ ಇಡುಕಿದು ಗ್ರಾಮ ಪಂಚಾಯತ್ ಒಂದು ಸ್ವಚ್ಛ ಸಂಕೀರ್ಣ ಹಿರಿಯಪ್ಪ ಬತ್ತರು ಇನ್ನ ಬೇಲೆದಾದ ಮತ್ತು ಒಂಜೇರ್ ಸಕ್ಕರೆ ಇಡು ಒಟ್ಟಿಗೆ ಮತ್ತು ತಂಗಳ ಮತ್ತು ಏನು ಲೈನ್ ಹೋಗೋಣ ಮಲ್ಪು ದಿನಕ್ಕೆ ಏತಿ ಇಲ್ಲಿ ಪಪ್ಪರ್ ಇವತ್ತೈನು ಮುಪ್ಪಾಯಿಲ್ಲ ಸಿಕ್ಕೊಂಡು ಮುಖ ಅಂಗಡಿ ಒಂದು 25 ಇಲ್ಲಿ ವಾರ ಎರಡು ಸರ್ತಿ ಅಂಚೆ ಶಾಲೆಗಿದ್ದಲ್ಲ ಪೋಪಿನ ಉಂಡ ಅಲ್ಲೇ ಪೋಪ ಬಣ್ಣ ಇತ್ತ ಶಾಲೆಗೆ ಶುರು ಮಾಡ್ತೀವಿ ಇದು ಒಂಜಿ ರಡ್ಡ ದಿಕ್ಕು ಶಾಲೆಗೆ ಪೋಪ ಇರ್ ಪತ್ತೊಂ ಬರ್ಪಿನ ಕಜವುಡು ಈರ್ ಪಂಡ್ಲೆಕ್ಕ ನಕ್ಲು ಬೆತ್ತೆ ಬೆತ್ತೆ ಮಲ್ತು ದೀಪೆ ರಾತ್ ಒಟ್ಟಾರೆ ಒಟ್ಟಾರೆ ಮಲ್ತು ಕೊಡ್ಬೇ ಕೊಟ್ಟರು ಕೆಲವು ಬೆತ್ತೆ ಬೆತ್ತೆ ಕೊಡ್ಬೇರು ಬಣ್ಣ ಈ ಕರ್ಬದ ವಸ್ತು ಬರೋಣಿಕ್ಲಿ ತಾಗಿರ ಬಲ್ಲ ತೈನ್ ಬೇತ ಕಟ್ಟದು ಕೊಡ್ಬೇರ ಆತ್ ಕೆಲವು ಕೊಡ್ಬೇರು ಕೆಲವು ಒಟ್ಟಿಗೆ ಬರ್ಬೇರು ಅವು ಇಂಗ್ಲೀಷ್ ಊರು ಜಾಗ್ರತೆ ಅನ್ಪಡಿಪ್ಪಣಾಗ ದಿನೊಟ್ಟು ಏತು ಕಜೋ ಇರ್ ಪತ್ತೊಂ ಬರ್ಪರು ಕಜ ಒಂಜಿ ದಿನೊಟ್ಟು ಒಂಜಿ ಕೆಜಿ ಪನ್ನುಳ್ಳಿ ಒಂಜಿ ಏತು ಒಂಜಿ 25 ಕೆಜಿ ಒಟ್ಟು ಕಾಣಾಗ 25 ಕೆಜಿ ಕಜೋ ಬರ್ಪುಣ ಕಜವುಡು ಮಾಸ್ ಈ ಇಡ್ಕಿದು ಗ್ರಾಮ ಪಂಚಾಯತ್ ಜಾಸ್ತಿ ಬಣ್ಣ ಹೂ ಕಜವ್ ತಿಕ್ಕೊಂಡಿರಿ ಜಾಸ್ತಿ ಇಂದು ಪ್ಲಾಸ್ಟಿಕ್ ಪೇಪರ್ ತಿಂಡಿ ಪ್ಯಾಕೆಟ್ ಕುಪ್ಪಿಲು ಅವನು ಮತ್ತು ಎಲ್ಲ ತಿಕ್ಕೊಂಡು ಒಕ್ಕ ರಟ್ಟು ತಿಕ್ಕೊಂಡು ರಟ್ಟು ಜಾಸ್ತಿ ರಟ್ಟು ವಾರಡ್ ಒಂಜಿ 5 ಕೆಜಿ ರಟ್ಟು ತಿಕ್ಕೊಂಡು ಮಸ್ತ್ ಖುಷಿ ಅಂಡಿರಡ ಪಾತೇರ್ದು ಸೊಲ್ಮೇಲೆ ಸ್ವಚ್ಛತಾ ಕಾರ್ಯಕರ್ತ ಆದಂಥ ಸುಮಲತಾ ಅವರು ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ? 1 ವರ್ಷ ಕಲಿತು ಸರ್, 1 ವರ್ಷ 3 ತಿಂಗಳವರೆಗೆ ಆಯಿತು. ಓಕೆ, ಯಾವುದೆಲ್ಲ ಕಸ ಇಲ್ಲಿ ಬರುತ್ತೆ? ಇಲ್ಲಿ ಪ್ಲಾಸ್ಟಿಕ್ ಪೇಪರ್ ಮತ್ತು ಕಬ್ಬಿನಂಶ ಮತ್ತು ಬಾಟ್ಲಿ ನೀರಿನ ಬಾಟ್ಲಿ ರಟ್ಟು ಈ ಥರ ಎಲ್ಲ ಪ್ರತಿಯೊಂದು ಕಸಗಳು ಬರ್ತದೆ. ಪೇಪರ್ಸ್ ಇಂಥದ್ದೆಲ್ಲ ಎಲ್ಲ ಬರ್ತದೆ ಇದರಲ್ಲಿ. ಹೌದು, ಜಾಸ್ತಿ ಕಬ್ಬಿಣದ ವಸ್ತುಗಳೆಲ್ಲ ಎಲ್ಲ ಬರ್ತದೆ. ಕಬ್ಬಿನ ವಸ್ತುಗಳು ಜಾಸ್ತಿ ಬರ್ತದೆ ಇದರಲ್ಲಿ. ಕೈಗೆ ಏನಾದರೂ ತಾಗುತ್ತೆ ನಿಮಗೆ? ಇಲ್ಲ ಸರ್, ಇಷ್ಟರವರೆಗೆ ಇಲ್ಲ, ತೊಂದರೆ ಇಲ್ಲ. ನಮಗೆ ಬೇಕಾದೆಲ್ಲ ಯಾವುದು ತಾಗದಾಗೆ ಇರಲಿಕ್ಕೆ ಎಲ್ಲ ತಂದು ಕೊಟ್ಟಿದ್ದಾರೆ ನಮಗೆ. ಈಗ ನಿಮಗೆ ಕೆಲವೊಂದು ಇಲ್ಲಿ ದುರ್ವಾಸನೆ ಬರುವಂಥ ವಸ್ತುಗಳು ಏನಾದರೂ ಬರ್ತದೆ? ಇಲ್ಲ, ಆರೋಗ್ಯಕ್ಕೆ ಹಾನಿಕರ ಇಲ್ಲ ಇಲ್ಲ. ದಿನ ದಿನ ಕಸ ಬರುವ ಕಾರಣ ನಮಗೆ ಆ ಥರ ಏನು ತೊಂದರೆ ಆಗಲಿಲ್ಲ. 1 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ, ಸೊ ನಿಮ್ಮ ಆರೋಗ್ಯಕ್ಕೆ ಏನಾದರೂ ಹಾನಿಯಾಗಿದೆ, ಏನಾದರೂ ಹುಷಾರಿಲ್ಲದೆ ಆದದ್ದಿದೆ? ಇಲ್ಲ ಸರ್, ಇಷ್ಟರವರೆಗೆ ಇನ್ನೂ ಆ ಥರ ಏನು ತೊಂದರೆ ನಮಗೆ ಬರಲಿಲ್ಲ ಸರ್. ಇಲ್ಲಿ ಈ ಕೆಲಸ ಮಾಡೋಕ್ಕೆ ಹೇಗೆ ಅನಿಸ್ತದೆ, ಖುಷಿ ಅನಿಸ್ತಾ ಇದೆಯಾ?
ಖುಷಿ ಅನಿಸ್ತದೆ ಸರ್, ಖುಷಿ ಅನಿಸ್ತದೆ. ನಮಗೆ ಒಂದು ನಮ್ಮ ದೇಶದ ಸೇವೆ ಮಾಡಿದಾಗೆ ಅನಿಸ್ತದೆ ಸರ್. ಮನೆಯಲ್ಲಿ ಗಂಡ ಮಗಳು ಎಲ್ಲ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ. ಅಂತೂ ನಿಮ್ಮ ಊರಿನ ಒಂದು ಇಷ್ಟೊಂದು ಕಸಗಳು ಇಲ್ಲಿ ಬರುವಾಗ ಈ ಕಸದ ನಡುವೆ ಇಡೀ ದಿನ ಇರ್ತೀರಾ, ಹೇಗೆ ಆಗ್ತದೆ, ಬೋರ್ ಆಗ್ತದೆ? ಇಲ್ಲ ಸರ್, ಹಾಗೇನೇನು ಅನಿಸೋದಿಲ್ಲ. ನಮಗೆ ಖುಷಿ ಆಗ್ತದೆ, ಕೆಲಸ ಮಾಡುವಾಗ ಮಾಡುವಾಗ ಇನ್ನೂ ಸಹ ಖುಷಿ ಆಗ್ತದೆ, ನಮಗೆ ಬೋರ್ ಅನಿಸೋದಿಲ್ಲ. ಈಗ ಇಲ್ಲಿ ಬರುವಂಥ ನಾವು ಕಸ ನೋಡಿದಾಗ ತುಂಬ ಪ್ಲಾಸ್ಟಿಕ್ಗಳಿವೆ. ಇಲ್ಲಿ ನೀವು ಒಂದು ವರ್ಷದಿಂದ ಬರೋದಕ್ಕೆ ಮುಂಚೆ ಇಷ್ಟು ಕಸದ ರಾಶಿ ಜಾಸ್ತಿ ಇತ್ತಾ, ಈಗ ಸ್ವಲ್ಪ ಏನಾದರೂ ಕಡಿಮೆ ಆಗಿದೆ, ಬದಲಾವಣೆ ಆಗಿದೆ? ಕಡಿಮೆ ಆಗಿದೆ ಸರ್, ಬದಲಾವಣೆಗೆ ಆಗಿದೆ. ಮೊದಲು ತುಂಬ ಬರ್ತಾ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ, ಬದಲಾವಣೆಗೆ ಆಗಿದೆ ಸರ್. ನಾವು ಕಸ ತರೋರು ಸೇರಿ 5 ಜನ ಕೆಲಸ ಮಾಡ್ತಿದ್ದೇವೆ ಸರ್. 2 ಅಣ್ಣಂದಿರು ಮತ್ತು ಡ್ರೈವರನ್ನು, ನಾವು 2 ಮಹಿಳೆಯರು ಮಾಡ್ತಿದ್ದೇವೆ. ಈಗ ಇಷ್ಟೊಂದು ಕಸಗಳನ್ನೆಲ್ಲ ನೀವು ವಿಂಗಡಣೆ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಏನಾದರೂ ಸಿಕ್ಕಿದೆ ಅಥವಾ ಏನಾದರೂ ತರಬೇತಿ ಪಡ್ಕೊಂಡಿದ್ದೀರಾ? ಹೌದು ಸರ್, ನಮಗೆ ಪಂಚಾಯಿತಿ ಮುಖಾಂತರ ಕಾರ್ಕಳ ನಿಟ್ಟೆಯಲ್ಲಿ ನಮಗೆ ಇದರ ಬಗ್ಗೆ ತರಬೇತಿ ಕೊಟ್ಟಿದ್ದಾರೆ ಸರ್. ನಾವು ಹೋಗಿ ತರಬೇತಿ ಮಾಡಿ ಬಂದಿದ್ದೇವೆ. ನಾವು ಎಷ್ಟು ಸಮಯ, ಎಷ್ಟು ತಿಂಗಳು ತರಬೇತಿ ಇತ್ತು? ಒಂದು ವಾರದ್ದು ಮಾಡಿದ್ದೇವೆ ಸರ್ ತರಬೇತಿ. ಧನ್ಯವಾದಗಳು. ಇಲ್ಲಿ ಘನ ಮತ್ತು ದ್ರವ ಸಂಪನ್ಮೂಲ ಸಾಗಾಟ ವಾಹನ ಇದೆ, ಸ್ವಚ್ಛ ವಾಹಿನಿ ಅಂತ ಇದೆ. ಇದರ ಚಾಲಕರಾದಂಥ ಹೊನ್ನಪ್ಪ ಅವರು ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಾರೆ. ಸೊ ಮನೆ ಮನೆಗೆ ಹೋಗಿ ಗೋಣಿ ಗೋಣಿ ಕಸವನ್ನು ತಂದು ರಾಶಿ ಹಾಕುವವರು ನಮ್ಮ ಹೊನ್ನಪ್ಪ ಅವರು. ಹೊನ್ನಪ್ಪ ಅವರು ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ನಮಸ್ಕಾರ ಹೊನ್ನಪ್ಪರವರೇ. ನಮಸ್ಕಾರ. ನಾವು ಬೆಳಿಗ್ಗೆ 8:00 ಹೊರಡ್ತೇವೆ ಪಂಚಾಯತಿಯಿಂದ. 8:00 ಮನೆ ಮನೆಗೆ ಹೋಗಿ ಕಸವನ್ನೆಲ್ಲ ನಮ್ಮ ಗಾಡಿಯಲ್ಲೇ ಹಾಕಿಕೊಂಡು ಬರ್ತೇವೆ. ಹಾಕಿ ಒಮ್ಮೆ ಫುಲ್ಲಾದರೆ ತಂದು ಕೂಡ ವಾಪಸ್ಸು ರಿಟರ್ನ್ ಹೋಗ್ತೇವೆ. ಹೋಗಿ ವಾಪಸ್ಸು ಅದನ್ನು ನಾವು ಇಲ್ಲಿಗೆ ತಂದು ಹಾಕ್ತೇವೆ. ಬೆಳಿಗ್ಗೆ ನಾವು ಕೆಲಸ ಮುಗಿಯುವಾಗ ಸಾಯಂಕಾಲ 5:30 ಒಮ್ಮೆ ಆಗ್ತದೆ ತಂದರುವಾಗ. ಮತ್ತು ಗಾಡಿ ಕಿಲೋಮೀಟರ್ ಬೆಳಗ್ಗೆಯಿಂದ ಸಾಯಂಕಾಲ ಬರುವಾಗ 40-45 ಕಿಲೋಮೀಟರ್ ಆಗ್ತದೆ. ಈಗ ಮತ್ತು ಇಳಿಕದು ಪಂಚಾಯತ್ ಇಲ್ಲಿ ಫುಲ್ ಉಂಟು, ಮತ್ತು ಕುಲ್ಲಾ ಗ್ರಾಮದ್ದು ಫುಲ್ ಉಂಟು. ಮತ್ತು ಕಬಕವ ಅಂಗಡಿ ಅಂಗಡಿ ಮನೆ ಮನೆಗೆ ಅಲ್ಲಿ ಹೋಗ್ತೇವೆ. ಅಂಗಡಿ ಡೈಲಿ ಹೋಗ್ತೇವೆ. ಮನೆಗೆ ವಾರಕ್ಕೆ 2 ಹೋಗೋದು, ಬೇರೆ ಬೇರೆ ಕಡೆ ಹೋಗ್ತೇವೆ. ಉಡ್ಡಿಯರ್ಪೆ, ಕೋಲ್ಪೆ ಅಂತೇಳಿ, ಮತ್ತು ಸೂರ್ಯ, ಮತ್ತು ಇಲ್ಲಿ ಕಮಲಬೆಟ್ಟು ಅಂತೇಳಿ, ಮತ್ತು ಕಾರ್ಯಾಡಿ, ಒಂದು 10-20 ಇದಕ್ಕೆ ನಾವು ಹೋಗ್ತಿದ್ದೇವೆ. ಹೌದು, ಒಂದೊಂದು ಏರಿಯಾ ನಾವು ಬೆಳಿಗ್ಗೆ ಹೋಗುವಾಗಲೇ ಬಕೆಟ್ ಎಲ್ಲ ತಂದಿರ್ತಾರೆ. ನಾವು ಅದನ್ನು ತಿಕ್ಕೊಂಡು ನಮ್ಮ ಜನ ಉಂಟಲ್ಲ, ತಿಕ್ಕೊಂಡು ಅದನ್ನು ಹಾಕಿಕೊಂಡು ನಾವು ಬರೋದು. ನಾವು ಹೋಗುವಾಗಲೇ ಅಲ್ಲೆಲ್ಲ ಇಟ್ಟು ಬಿಡ್ತಾರೆ, ನಮಗೇನು ಕಷ್ಟ ಕೊಡೋದಿಲ್ಲ. ತಂದು ಕೊಡ್ತೇವೆ, ಒಮ್ಮೆ ಅವರೇ ಹಾಕ್ತಾರೆ, ಇಲ್ಲಾದರೆ ನಾವು ಅಲ್ಲಿ ಇಟ್ಟದನ್ನು ನಾವು ಹಾಕ್ಕೊಂಡು ಬರ್ತೇವೆ. ಏನು ಕಿರಿಕಿರಿ ಅಂತ ಇಲ್ಲ, ಚಂದ ಮಾಡಿ ಎಲ್ಲ ಕೊಡ್ತಾರೆ. ಪ್ಲಾಸ್ಟಿಕ್ ಕಡಿಮೆ ಮಾಡಿ ಅಂತ ಏನಾದರೂ ಎಚ್ಚರಿಕೆ ಕೊಟ್ಟು ಈ ಕೈ ಚೀಲಗಳನ್ನು, ಅಂದರೆ ನಮ್ಮ ಬಟ್ಟೆ ಚೀಲಗಳನ್ನು ಬಳಸಲಿಕ್ಕೆ ಏನಾದರೂ ಹೇಳ್ತೀರಾ? ಹೇಗೆ ಹೇಳ್ತಿದ್ದೆ, ಅಂಗಡಿಯಲ್ಲೆಲ್ಲ ಹೇಳ್ತಿದ್ದೆ ನಾವು ಪ್ಲಾಸ್ಟಿಕ್ನ ಜಾಸ್ತಿ ಬಳಸಬೇಡಿ. ಆದರೂ ನೀವು ಪ್ಲಾಸ್ಟಿಕ್ ಇದು ನಮ್ಮ ಇದನ್ನಲ್ಲ ಬಟ್ಟೆದು, ಅದನ್ನು ಜಾಸ್ತಿ ಇಲ್ಲ, ಸಾಮಾನು ಕೊಂಡವರು ಅದನ್ನು ಕೊಡಿ, ಪ್ಲಾಸ್ಟಿಕಲ್ಲೇ ಕೊಡಬೇಡ ಅಂತ ಹೇಳ್ತಿದ್ದೇವೆ. ಈಗ ನಿಮ್ಮನ್ನು ನಿಮ್ಮ ಗಾಡಿ ಬರುವಾಗ ಕಜಾವದಾರ ಬರ್ತೇರ ಅಂತ ಹೇಳ್ತಾರೆ, ಬೇಜಾರಾಗ್ತದೆ? ಇಲ್ಲ, ಅದನ್ನು ಅವನ ಹೆಸರು ಕರೆಯೋದು ಹಾಗೆ ಅವ್ರಿಗೆ ಆ ಕಜಿದಾರ ಅಂತ ಬರ್ತಾರೆ ಅಂತೇಳಿ ನಾವು ಹಾಗೇನು ಬೇಸರ ಮಾಡೋದಿಲ್ಲ. ಇಲ್ಲ, ಹೆಸರು ಹಾಗೆ ಆಗಿದೆ. ಓಕೆ, ಧನ್ಯವಾದಗಳು. ನೀವು ಇದೇ ಮಾದರಿಯಲ್ಲಿ ರಾಜ್ಯದ ಇತರ ಗ್ರಾಮ ಪಂಚಾಯತ್ಗಳು ಸಹ ಇಂತಹ ವಿನೂತನ ಪದ್ಧತಿಗಳನ್ನು ಅಳವಡಿಸಿಕೊಂಡು ತಮ್ಮ ಗ್ರಾಮಗಳನ್ನು ತ್ಯಾಜ್ಯ ಮುಕ್ತ ಮಾಡುವಲ್ಲಿ ಯಶಸ್ಸು ಕಾಣಬೇಕಾಗಿ ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆಯ ಆಶಯ ಕೂಡ ಆಗಿರುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ಈ ಗ್ರಾಮ ಪಂಚಾಯತ್ ಜನರ ಸಹಕಾರದೊಂದಿಗೆ ಮುನ್ನಡೆಯುತ್ತಿದ್ದು ಈ ಉತ್ಸಾಹ ಹುಮ್ಮಸ್ಸು ಸದಾ ಹೀಗೆ ಮುಂದುವರಿಯಲಿ ಎಂದು ಆಶಿಸೋಣ. ಇದುವರೆಗೆ ನಿರ್ಮಲ ಗ್ರಾಮ ಪುರಸ್ಕಾರ ಪಡೆದ ಬಂಟ್ವಾಳ ತಾಲೂಕಿನ ಇಡ್ಕಿದು ಗ್ರಾಮ ಪಂಚಾಯತ್ನ ಸ್ವಚ್ಛ ಸಂಕೀರ್ಣ ಈ ವಿಷಯದ ಕುರಿತಾದ ಯಶೋಗಾಥೆಯನ್ನು ಕೇಳಿದಿರಿ. ಇದು ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ ಜೀವಸಂಕುಲ, ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಜಲ
ಇದು ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.